ನಮಸ್ಕಾರ ವೀಕ್ಷಕರೇ ವಿವಾದಾತ್ಮಕ ಪ್ರಶ್ನೆಗಳು ಸಮರ್ಪಕ ಉತ್ತರಗಳು ಉತ್ತರವೇ ಇಲ್ಲದಿರುವಂತ ಸಾವಿರ ಪ್ರಶ್ನೆಗಳು ಇದಕ್ಕೆ ಉತ್ತರವನ್ನ ಹುಡುಕುವಂತ ಪ್ರಯತ್ನ ಇದುವೇ ನಿಮ್ಮ ಚಾನೆಲ್ ನಾಯಿ ನರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಎ ಟು ಎದುರೇಟು ನಾನು ಆದಿತ್ಯ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಓರ್ವ ವಿಶೇಷ ಅತಿಥಿ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಯಾಕಂದ್ರೆ ಇಷ್ಟು ದಿನ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸ್ತಾ ಇದ್ರು ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ರು ಆದರೆ ಇಂತಹ ಒಂದು ಕಾಂಟ್ರವರ್ಷಿಯಲ್ ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ಇವರು ಭಾಗಿಯಾಗ್ತಾ ಇರುವಂತದ್ದು ಬಹುಶಃ ಇವರ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಆ ಮಾತಿನ ಹಿಂದೆ ಜ್ಞಾನದ ಒಂದು ಆಧಾರ ಅನ್ನುವಂತದ್ದು ಇದ್ರೆ व्यक्ति यहा हंतू बे तलबू साधनबूर प्रत्येक निदर्शन बहुश निम्हे तुणुनाड़ साहित्य जानपद कले मेले अभिमान अवंथ अंतर्गद्रे अभिमान अवंथ जास्ति खंडित कूड़ा इवर वो इवर केविषे ताव वाट्सअप स्टेटस् हाकये सो इवर इष्टे सदर्भ इवर यार अंत तमू कूड़ा गोतबू सो नमंदर तुव बोली ख्यातिया ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತ ದಯಾನಂದ ಕತ್ತಲ್ ಸರ್ ಅವರು ಸೋ ದಯಾನಂದ ಕತ್ತಲ್ ಸರ್ ಅವರು ಎಷ್ಟು ನಿರ್ಗಳವಾಗಿ ಉಪನ್ಯಾಸವನ್ನ ನೀಡ್ತಾರೋ ಎಷ್ಟು ನಿರ್ಗಳವಾಗಿ ಮಾತನಾಡುತ್ತಾರೋ ಅವರಿಗೆ ಜಾನಪದ ಕಲೆ ಸಾಹಿತ್ಯದ ಮೇಲೆ ಇರುವಂತ ಅಭಿಮಾನ ಈ ಎಲ್ಲದರ ಕುರಿತು ಕೂಡ ಪ್ರಶಂಸೆ ಅನ್ನುವಂತದ್ದು ವ್ಯಕ್ತವಾಗುತ್ತೆ ಅವರಿಗೆ ಒಂದು ತಮ್ಮದೇ ಆಗಿರುವಂತ ಒಂದು ಅಭಿಮಾನಿ ಬಳಗವೂ ಕೂಡ ಇದೆ ಆದರೆ ಈ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ದಯಾನಂದ ಕತ್ತಲ್ ಸರ್ ಅವರು ವಿವಾದಕ್ಕೆ ಈಡಾಗ್ತಾ ಇದ್ದಾರಾ ಶತ್ರುಗಳ ಸಂಖ್ಯೆ ಅನ್ನುವಂತದ್ದು ಜಾಸ್ತಿ ಆಗ್ತಾ ಇದೆಯಾ ಯಾರದಾದರೂ ಕೆಂಗಣ್ಣಿಗೆ ಗುರಿಯಾಗಿದ್ದಾರಾ ಈ ರೀತಿಯ ಪ್ರಶ್ನೆಗಳು ಮೂಡುವಂತದಿದೆ ಸೋ ಎಲ್ಲಾ ವಿಚಾರಗಳ ಕುರಿತು ಕೂಡ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡ್ಕಿದ್ದೇವೆ ಸೋ ಜಾಸ್ತಿ ತಡ ಮಾಡದೆ ದಯಾನಂದ ಕತ್ತಲ್ ಸರ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಒಂದು ಸಮಯ ದಯಾನಂದ ಕತ್ತಲ್ ಸರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಆರಾಮ ನಮ್ಮ ಧರ್ಮದೈವದ ಅನುಗ್ರಹ ಓಕೆ ಕೊರೋನಾ ಅನ್ನುವಂತ ಮಹಾಮಾರಿ ಬಹುಶಃ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಬಳಿಕ ಈ ಒಂದು ಮಹಾಮಾರಿಯನ್ನು ತಾವು ಎದುರಿಸಿರುವಂತದ್ದು ಎಷ್ಟು ಸವಾಲು ಅಂತ ಅನ್ಸ್ತು ತಮಗೆ ನಾನು ಬಹಳ ದೊಡ್ಡ ನಿರೀಕ್ಷೆಯಿಂದ ನಾನು ತುಳು ಅಕಾಡೆಮಿಗೆ ಬಂದಿದ್ದೆ ಓಕೆ ಬರುವಾಗಲೇ ಬೇಡ ಬೇಡ ಅಂತಲೇ ಬಂದದ್ದು ನನಗೆ ಅಧ್ಯಕ್ಷ ಹುದ್ದೆ ಬೇಡ ನಾನು ಯಾವುದಾದರೂ ಒಂದು ಧಾರ್ಮಿಕ ಪರಿಷತ್ತಲ್ಲಿ ಏನಾದರೂ ಒಂದು ಸದಸ್ಯತ್ವ ಕೊಡಿ ನನ್ನ ವಿಭಾಗ ಧಾರ್ಮಿಕ ಕ್ಷೇತ್ರ ನಾನು ತುಳುವಿಗೆ ಅಷ್ಟು ಕೆಲಸ ಏನು ಮಾಡಿಲ್ಲ ಪ್ರಾಮಾಣಿಕವಾಗಿ ಹೇಳಿದೆ ಮತ್ತೆ ನಾನು ಕೇಂದ್ರ ಸರ್ಕಾರದ ಉದ್ಯೋಗಿ ಓಕೆ ಅದರಿಂದ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅದರಿಂದ ಬೇಡ ಅಂತ ಹೇಳಿದೆ ಆದರೆ ಗೌರವಯುತವಾಗಿ ಸರ್ಕಾರ ನನಗೆ ವಿಶೇಷ ಗೌರವದಿಂದ ಸರ್ಕಾರಿ ಉದ್ಯೋಗಿ ಆದರೂ ಕೂಡ ಇದನ್ನ ಮಾಡಬಹುದು ಅನ್ನುವಂತ ಒಂದು ನಿರ್ಣಯವನ್ನ ತಿದ್ದುಪಡಿ ಮಾಡಿ ನನಗೆ ಕೊಟ್ಟಾಗ ಸರ್ಕಾರ ನನ್ನ ಮೇಲೆ ಇಟ್ಟಂತ ಗೌರವದ ಬಗ್ಗೆ ನನಗೆ ನನ್ನ ಅರ್ಹತೆಯ ಬಗ್ಗೆ ಅವರು ಕಂಡುಕೊಂಡ ಬಗ್ಗೆ ಹೆಮ್ಮೆ ಇದ್ದು ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ ಅದನ್ನು ಬಹಳ ಇಷ್ಟವರೆಗೆ ಬಹಳ ಚಂದದಿಂದ ನಡೆಸಿದ್ದೇನೆ ಅನ್ನುವಂತ ತೃಪ್ತಿ ತೃಪ್ತಿ ಇದೆ ಓಕೆ ಈ ಹಿಂದೆ ಬಹಳ ನಿರ್ಗಲವಾಗಿ ಮಾತಾಡ್ತಾ ಇದ್ದಂತ ದಯಾನಂದ ಕತ್ತಲ್ ಸರ್ ಅವರು ಈಗೀಗ ಒಂದೊಂದು ಮಾತನ್ನ ಆಡೋದಿಕ್ಕೂ ಕೂಡ ಯೋಚನೆ ಮಾಡಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ ಹೌದಾ ಖಂಡಿತ ಯಾಕಂತ ಹೇಳಿದ್ರೆ ಒಂದು ಸ್ಥಾನ ಅಂತ ಇದೆ ಕೆಲವೊಂದು ಸಾರಿ ನಮಗೆ ಹಿಂದಿನಿಂದ ಮಾತಾಡಿಕೊಂಡು ಬಂದಂತ ವಾಡಿಕೆ ಇದೆ ನಿರ್ಗಲವಾಗಿ ಮಾತಾಡ್ತೇವೆ ಕನ್ನಡ ಮತ್ತು ತುಳು ಎರಡು ಭಾಷೆಯಲ್ಲಿ ಮಾತಾಡ್ತೇವೆ ಆದ್ರೆ ಒಂದು ಸ್ಥಾನ ಅಂತ ಇದೆ ಆ ಸ್ಥಾನಕ್ಕೆ ಹೋದಾಗ ಆ ಸ್ಥಾನದ ಚೌಕಟ್ಟು ಅಂತ ಇದೆ ಆ ಚೌಕಟ್ಟನ್ನು ಮೀರಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಕೆಲವೊಂದು ನಿಬಂಧನೆಗಳು ಬರ್ತವೆ ಕೆಲವೊಂದು ನಮಗೆ ಅರಿವಿರುವುದಿಲ್ಲ ಕೆಲವರು ಎಚ್ಚರಿಸ್ತಾರೆ ನೋಡಿ ನಿಮ್ಮ ಸ್ಥಾನ ಹೀಗಿದೆ ಈ ಸ್ಥಾನಕ್ಕೆ ಹೋದ್ಮೇಲೆ ನೀವು ಈ ರೀತಿ ಮಾತಾಡಬೇಕು ಅನ್ನುವಂಥದ್ದನ್ನು ನಮ್ಮ ಗುರುಗಳು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಹೇಳುವಾಗ ನಾವು ತಿದ್ಕೊಳ್ಳಬೇಕಾಗ್ತದೆ ಎಲ್ಲರೂ ಪರಿಪೂರ್ಣರಲ್ಲ ಆದ್ರಿಂದ ಈ ಸ್ಥಾನಕ್ಕೆ ಬಂದ್ಮೇಲೆ ನಾನು ಗಂಟೆಗಟ್ಟಲೆ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದವ ಈಗ ನಿಮಿಷಗಳಲ್ಲಿ ಇಳಿಸುವಂತ ವ್ಯವಸ್ಥೆ ಆಗಿದೆ ಮತ್ತೆ ಕೆಲವೊಂದು ವಿಚಾರಕ್ಕೆ ಬೀಗ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಹಿಂದೆ ಮಾತಾಡಿರುವಂತದ್ರಲ್ಲಿ ಕೆಲವದ್ರಲ್ಲಿ ತಪ್ಪಿದೆ ಅಂತ ತಮಗೂ ಕೂಡ ಭಾಸವಾಗಿದೆ ಖಂಡಿತ ತಪ್ಪಿಲ್ಲ ತಪ್ಪಿಲ್ಲ ಆದರೂ ಕೂಡ ಈ ಬದಲಾವಣೆ ಖಂಡಿತ ತಪ್ಪಿಲ್ಲ ಯಾವ ತಪ್ಪನ್ನ ನಾವು ಖಂಡಿಸುವಂತ ಮಂಡಿಸುವಂತ ವ್ಯವಸ್ಥೆ ಇದೆಯೋ ಅದು ಈ ಸ್ಥಾನದಲ್ಲಿ ಇರುವಾಗ ಅದು ಕೂಡದು ಅನ್ನುವಂತದ್ದಿದೆ ಯಾವ ಅದಕ್ಕೆ ಸ್ಥಾನ ಅಂತ ಇದೆಯಲ್ವಾ ಈ ಸ್ಥಾನದಲ್ಲಿ ಇರುವಾಗ ಅದು ಕೂಡದು ಅನ್ನುವಂತ ಕೆಲವೊಂದು ನಿಬಂಧನೆಗಳನ್ನು ಮತ್ತೆ ಏನು ರೆಸ್ಟ್ರಿಕ್ಷನ್ ನೀವು ಎಂತ ಅಂತ ಹೇಳ್ತೀರಿ ಅದೆಲ್ಲ ಇದ್ರೆ ನಮಗೆ ಮಾತಾಡ್ಲಿಕ್ಕೆ ಕೂಡದಲ್ವಾ ಕೂಡದು ಅಂತ ಹೇಳಿದ್ರೆ ಕೂಡುವ ಅದು ಮಾಡಲೇಬಾರದು ಹಾಗೆ ಅಂದ್ರೆ ಒಂದು ಸ್ಥಾನಕ್ಕೆ ಏರೋ ತನಕ ಒಂದು ವಿಚಾರದ ಬಗ್ಗೆ ಒಂದು ನಿಲುವು ಆ ಸ್ಥಾನ ಸಿಕ್ಕಿದ ಬಳಿಕ ನಿಲುವಿನಿಂದ ನೀವು ಹೊರ ಹೋಗ್ತೀರಾ ಹಾಗಾದ್ರೆ ಇಲ್ಲ ಇಲ್ಲ ನಿಲುವಾಗಿರೋದಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ನಿಲುವಿನಿಂದ ಖಂಡಿತವಾಗಿ ಹೊರಗೆ ಹೋಗ್ಲಿಕ್ಕಿಲ್ಲ ನಿಲುವಿನಿಂದ ಹೊರಗೆ ಹೋಗುದು ಅಂತ ಹೇಳಿದ್ರೆ ಏನು
ಒಬ್ಬ ಉದಾಹರಣೆ ನಾನು ಹೇಳ್ತೇನೆ, ಒಬ್ಬ ಹೆಂಡ ಕುಡಿಬಾರದು ಅನ್ನಂತ ನಾನು ಬೋಧನೆ ಎಲ್ಲ ಸಿಕ್ಕ ಸಿಕ್ಕಲ್ಲಿ ಹೇಳ್ತೇನೆ. ಓಕೆ, ಹೆಂಡ ಸರಾಯ ಸಾಹಸ ತಪ್ಪು, ಹಾಗೆ ಮಾಡಬಾರದು, ಕುಡಿತಾ ಎಲ್ಲ ನಿಷೇಧಿಸ್ತೇನೆ. ಆದ್ರೆ ನಾನು ಕುಡಿಯುದಿಲ್ಲ, ಇನ್ನೊಬ್ಬರನ್ನು ಕುಡಿಯುವಾಗ ತಪ್ಪು ಅಂತ ಖಂಡಿಸ್ತೇನೆ. ಆದ್ರೆ ಈ ಸ್ಥಾನಕ್ಕೆ ಬಂದ ಮೇಲೆ ನಾನು ಕುಡಿಯುವುದಿಲ್ಲ, ನೀವು ಕುಡಿಯಿರಿಂದ ಪ್ರೇರೇಪಿಸಿದ್ರೆ ತಪ್ಪು, ಅವರು ಕುಡಿತಾರೆ ಅಂತ ನಾನು ವಿರೋಧಿಸುವುದನ್ನು ನಿಲ್ಲಿಸಿದ್ದೇನೆ ಅಷ್ಟೇ. ಓಕೆ, ಇನ್ನು ದಯಾನಂದ್ ಕತ್ತಲ್ ಸರ್ ಅವರೇ, ಕೆಲವು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತ ವಿವಾದಗಳು ಆದಂತ ಸಂದರ್ಭ ಯಾರು ಆ ವಿವಾದವನ್ನ ಮಾಡಿರ್ತಾರೋ ಅವರನ್ನ ನಿರ್ಗಳವಾಗಿ ಖಂಡಿಸ್ತೀರಾ, ವಿರೋಧವನ್ನ ವ್ಯಕ್ತಪಡಿಸ್ತೀರಾ, ಅದೇ ತಪ್ಪನ್ನ ತಾವು ಮಾಡಿದ ಸಂದರ್ಭ ಅದನ್ನ ಮರೆತು ಬಿಡ್ತೀರಾ, ಏನು ಈ ವಿಚಾರಗಳು? ಇಲ್ಲ ಇಲ್ಲ, ನಾನು ಯಾವ ತಪ್ಪು ಮಾಡಿದ್ದೀನಿ? ಶಿವಕುಮಾರ್ ಅವರಿಗೆ ಕಟ್ಸಲೆಯ ಒಂದು ಆಕೃತಿಯನ್ನ ನೀಡಿದಂತ ಸಂದರ್ಭ ಅದನ್ನ ಕಂಡಾತುಂಡವಾಗಿ ವಿರೋಧಿಸಿರುವಂತಹ ಕತ್ತಲ್ ಸರ್ ಅವರು ತಾವೇ ಒಂದು ದೈವದ ಮೊಗದ ಆಕೃತಿಯನ್ನ ಸ್ವೀಕರಿಸ್ತಾರೆ, ಇದು ಯಾವ ರೀತಿ ಸರಿ ಅನ್ನೋದು? ನೋಡಿ, ನೀವು ಅದನ್ನ ಸರಿಯಾಗಿ ಗಮನಿಸಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತ ಕಡಸಲೆ ಅದು ನೈಜ ಕಡಸಲೆ, ಬೆಳ್ಳಿ ಕಡಸಲೆ, ಆಯ್ತಾ? ಅದರಲ್ಲಿ ನಾನು ಖಂಡಿಸಿದ್ದಂತ ಹೇಳಲಿಕ್ಕಿಲ್ಲ, ನಾನೊಬ್ಬ ನಿರೂಪಕನಾಗಿ ಕೂತ್ಕೊಂಡದ್ದು. ನಮ್ಮ ಟಿವಿ ಅನ್ನೋಂತ ಚಾನೆಲ್ ನಲ್ಲಿ ನಾನು ನಿರೂಪಕನಾಗಿ ಕೂತ್ಕೊಂಡಿದ್ದೇನೆ. ಅದನ್ನು ತಪ್ಪು ಅಂತ ನನಗೆ ಅನ್ನಿಸಿತ್ತು, ಅನ್ನಿಸಿತ್ತು ಸಹಜ, ಅದನ್ನು ಅದೇ ರೀತಿ ಪ್ರತಿಪಾದಿಸಿದ್ದೇನೆ. ಅದರಲ್ಲಿ ಎದುರು ಯಾರು ಅದನ್ನು ಖಂಡಿಸೋರು ಕೂತ್ಕೊಂಡಿದ್ದಾರೆ, ಅದನ್ನು ಮಂಡಿಸೋರು ಯಾರು ಕೂತ್ಕೊಂಡಿದ್ದಾರೆ, ಅದರ ರೀತಿಯಲ್ಲಿ ನಾನು ನಿರೂಪಕನಾಗಿ ಕೆಲಸವನ್ನು ಮಾಡಿದ್ದೇನೆ. ಹಾಗಂತ ಅದು ಖಂಡಿಸಿದ್ದಲ್ಲ ಅಂತ ಹೇಳುವುದಿಲ್ಲ, ಹೌದು ಅಂತ ಒಪ್ಪಿಕೊಳ್ತೇನೆ. ಈಗ ನೀವು ನನ್ನನ್ನು ಕೇಳಿದ್ರೆ, ನಿಮ್ಮ ಮೂರ್ತಿ ಮೊಗ ತಗೊಂಡದ್ದು ಹೌದು, ಅದು ಯಾವ ಮೊಗ? ನನ್ನ ಕಾರಲ್ಲಿ ಇತ್ತು. ಹೌದು, ಪ್ರತಿ ಒಂದು ಕಾರಲ್ಲಿ ಅಂತ ಒಂದು ಸ್ಮರಣಿಕೆಗಳಿದ್ದಾವೆ, ಏನು ಚಿಕ್ಕ ಮೂರ್ತಿ ಪ್ರತಿಕೃತಿಗಳು ಅಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಕಟ್ಸಲೆಯ ಒಂದು ಆಕೃತಿಯನ್ನು ಕೊಡುವಂತದ್ದು ತಪ್ಪಾಗಿದ್ರೆ ಇದು ಕೂಡ ತಪ್ಪಲ್ವಾ? ಹಾಗಾದ್ರೆ ನೋಡಿ, ಇದು ಪ್ರತಿಕೃತಿ ಬೇರೆ, ಈಗ ಮೊಗವನ್ನು ತಗೊಂಡ್ರೆ ಸಂಗತಿ ಬೇರೆ. ಮೊಗ ಅಂತ ಹೇಳಿದ್ರೆ ಏನು ದೊಡ್ಡದು, ಇದು ಪ್ರತಿ ಕಡಸಲೆ ಅಂತ ಹೇಳಿದ್ರೆ ನಿಜವಾದ ವ್ಯತ್ಯಾಸ. ಚಿಕ್ಕ ಪ್ರತಿಕೃತಿ ಕೊಟ್ರೆ ಇದೇ ರೀತಿ ಪ್ರತಿಕೃತಿಯಾಗಿ ಸ್ಮರಣಿಕೆ ಅಂತ ಕೊಡ್ತಾರೆ. ನನ್ನಲ್ಲಿ ಈಗ ಮೊನ್ನೆ ಹೇಳಿದೆ ಅಲ್ವಾ, ಯಾವುದು ಮೊಗ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ ಅದು ತಪ್ಪು ಅಂತ ನಂಗೆ ಅನಿಸಿತ್ತು. ಯಾಕಂತ ಹೇಳಿದ್ರೆ ನನಗೂ ಅನಿಸಿತ್ತು, ಅದನ್ನ ನಾನು ತಪ್ಪು ಕ್ಷಮೆಯನ್ನೇ ಕೇಳಿದ್ದೇನೆ. ದಯಾನಂದ ಕತ್ತಲ್ ಸರ್ ಅವರಿಗೆ ಗೊತ್ತಿಲ್ವಾ ಈ ವಿಚಾರ? ಇಷ್ಟೆಲ್ಲ ಬೋಧನೆಗಳನ್ನ ಕೊಡ್ತಾರೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ, ದಯಾನಂದ ಕತ್ತಲ್ ಸರ್ ಅವರಿಗೆ ಈ ವಿಚಾರ ಗೊತ್ತಿಲ್ವಾ? ಹಾಗಾದ್ರೆ ಗೊತ್ತಿದೆ, ಗೊತ್ತಿದ್ದೆ ಹೇಳಿದ್ರು. ತಪ್ಪು ಮಾಡಿದ್ರೆ ಗೊತ್ತಿದೆ? ತಪ್ಪು ಮಾಡಿದ್ದಲ್ಲ, ಸರಿಯಾಗಿ ಕೇಳಿ. ಅದನ್ನು ನನ್ನ ಕಾರಲ್ಲಿತ್ತು, ಇದ್ದದ್ದನ್ನ ಒಂದು ಎಲ್ರು ಹೇಳಿದ್ರು, ನಿಮ್ಮನ್ನು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ರಕ್ಷಣೆ ಮಾಡಿದ್ದೆ ಆ ಧರ್ಮದ ಇವ, ಆಯ್ತಾ? ಅದು ಮೂರ್ತಿ ಅಲ್ಲ, ಸರಿ ಗಮನಿಸ್ಬೇಕು, ಅದು ಪ್ರತಿಕೃತಿ. ಕಡಸಲೆ ಒರಿಜಿನಲ್ ಕಡಸಲೆ, ಚಿಕ್ಕದಾಗಿ ಮಾಡಿದೆ ಪ್ರತಿಕೃತಿ, ಸರಿ ಗಮನಿಸಬೇಕು. ಆದ್ರೆ ಇದರಲ್ಲಿ ಒರಿಜಿನಲ್ ಮೊಗ ಅಲ್ಲ, ಇದು ಒರಿಜಿನಲ್ ಮೊಗ ಅಲ್ಲ, ಪ್ರತಿಕೃತಿ. ಎಲ್ಲರ ಕಾರಲ್ಲಿ ಹೇಗಿದೆ ಹಾಗೆ ನನ್ನ ಕಾರಲ್ಲಿ ಇತ್ತು, ಆಯ್ತಾ? ಆದ್ರೂ ಕೂಡ ಅದು ತಪ್ಪು ಅಂತ ಯಾವಾಗ ತುಳು ಅಭಿಮಾನಿಗಳು ಹೇಳಿದ್ರು ಆವತ್ತೇ ಹೇಳಿದ್ದೇನೆ. ಯಾವತ್ತು ನಾನು ಒಬ್ಬರಿಗೆ ಮಾತನ್ನು ಹೇಳ್ತೇನೋ, ನನ್ನಲ್ಲಿ ಘಟಿಸಿದ್ರೆ ಅದನ್ನು ಒಪ್ಪಿಕೊಳ್ಳೋದು, ನಾನು ಬಿಟ್ಟೆ ಬಿಟ್ಟೆ. ಇವತ್ತು ಕೂಡ ನಾನು ಹೊಸ ಕಾರ್ ತಗೊಂಡಿದ್ದೇನೆ, ಹೊಸತನ ಸೆಕೆಂಡ್ ಹ್ಯಾಂಡ್, ಅದರಲ್ಲಿ ಅದನ್ನು ಇಟ್ಟೇ ಇಲ್ಲ, ಇಟ್ಟೇ ಇಲ್ಲ. ತಪ್ಪು ಅಂತ ನಮ್ಗೆ ಗೊತ್ತಾಯ್ತು, ನನಗೆ ತಪ್ಪು ಅಂತಲ್ಲ. ಯಾವಾಗ ಹೇಳಿ, ಯಾವಾಗ ಸಮಾಜಕ್ಕೆ ಅದು ತಪ್ಪು ಅಂತ ಕಂಡು ಬರ್ತದೋ ಆವಾಗ ನಂಗು ಬೇಡ, ನಂಗು ಬೇಡ. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಭಾವನೆಗೆ ಘಾಸಿ ಮಾಡುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆಲ್ಲ ಬೇಡ. ಅಲ್ಲ, ದಯಾನಂದ್ ಕತ್ತಲ್ ಸರ್ ಅವರೇ, ಬಹಳಷ್ಟು ವಿಚಾರಗಳಲ್ಲಿ ತಮಗೆ ಅಭಿಮಾನಿಗಳಿದ್ದಾರೆ, ನಮ್ಮನ್ನೇ ಮಾದರಿಯಾಗಿ ಇಟ್ಟುಕೊಂಡು ಜೀವನವನ್ನ ಮಾಡುವವರು ಸಾಕಷ್ಟು ಜನ ಇದ್ದಾರೆ, ನಮ್ಮ ಗುರುಗಳು ಅಂತ ಸಾಕಷ್ಟು ಜನ ಹೇಳ್ತಾರೆ. ಸೊ ಈ ವಿಚಾರಗಳು ನಿಮ್ಮ ಅಭಿಮಾನಿಗಳಿಗೆ ಗೊತ್ತಿರುವ ಸಂದರ್ಭ, ದಯಾನಂದ್ ಕತ್ತಲ್ ಸರ್ ಅವರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಈ ವಿಚಾರ? ನೀವು ಸರಿಯಾಗಿ ಗಮನಿಸ್ಬೇಕು, ಆ ಮೂರ್ತಿಯ ಬಗ್ಗೆ ಕೇಳ್ತಾ ಇದ್ದೀರಿ. ಆ ಮೂರ್ತಿಯನ್ನ ಕೊಟ್ಟಾಗ ಅವರು ನಂಗೆ ತಂದು ಕೊಟ್ಟಿದ್ದಾರೆ, ಕೊಟ್ಟಾಗ ಏನ್ ಮಾಡಿದ್ರು, ನನ್ನ ಕಾರ್ ಇಲ್ಲ ಮಾರ ಈಗ, ಅವಾಗ ಅವರಿಗೆ ಅದಕ್ಕೆ ಸ್ಮರಣಿಕೆಯಾಗಿ ಮಾಡಿಕೊಟ್ಟು, ನಿಜವಾಗಿ ಅವರು ಅದು ಮೂರ್ತಿಯಾಗಿಯೇ ತಂದು ಕೊಟ್ಟದ್ದು, ಅದನ್ನು ಸ್ಮರಣಿಕೆಯಾಗಿ ತಂದು ಕೊಟ್ಟದ್ದಲ್ಲ. ಆದ್ರೆ ಅವರೇನ್ ಮಾಡಿದ್ದಾರೆ, ನನ್ನ ಕಾರಲ್ಲಿ ಇಲ್ಲ ಅಂತ ಅದಕ್ಕೆ ಪೀಠ ಹಾಕಿ ಸ್ಮರಣಿಕೆ ಮಾಡಿ ತಂದು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಹಳೆ ಸ್ವತ್ತುಗಳನ್ನು ತಗೊಳ್ತೇವೆ. ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿ, ತಗೊಳ್ಬಾರ್ದಂತ ಇಲ್ಲ, ನನ್ನ ಅಕಾಡೆಮಿಯಲ್ಲಿ ಗಂಟೆ ಇದೆ, ಕೂಚಿ ಇದೆ, ಅದೆಲ್ಲ ಇದೆ. ಯಾಕೆ ಇನ್ನು ಮುಂದಕ್ಕೆ ನಮ್ಮಲ್ಲಿ ತುಳು ಅಕಾಡೆಮಿಯಲ್ಲಿ ಹಳೆ ಸ್ವತ್ತುಗಳನ್ನು ನೀಡುವಂತ ವ್ಯವಸ್ಥೆ ಇದೆ. ಈಗ ನೋಡಿ, ಹಬ್ಬಕ್ಕ ಎಕ್ಸಿಬಿಷನ್ ಇದೆ, ವೀರರಾಣಿ ಹಬ್ಬಕ್ಕ ಅವರದ್ದಿದೆ, ತುಕಾರಾಂ ಪೂಜಾರಿ ಅವರದ್ದು, ಹಳೆ ಸ್ವತ್ತುಗಳಿದ್ದಾವೆ. ಈಗ ಸುಧಾಕರ್ ಶೆಟ್ಟಿ ಅವರಿದೆ, ಅಲ್ಲೆಲ್ಲ ಮುಗಗಳು ಗಗ್ಗರಗಳು ಕರ್ಸರಗಳು ಇದ್ದಾವೆ. ಅದು ಗಿಫ್ಟ್ ಕೊಡೋದು ಬೇರೆ, ಇಲ್ಲಿ ಇಡುವುದು ಬೇರೆ. ಅದರಲ್ಲಿ ಏನ್ ತಪ್ಪಿದೆ? ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ವಿಚಾರದಲ್ಲಿ ಏನ್ ತಪ್ಪಿದೆ? ಯಾವುದು ಕಡಸಲೆಯನ್ನ ಕೊಟ್ಟಿರುವಂತ ವಿಚಾರ? ಈಗ ಕಡಸಲೆಯನ್ನು ಒರಿಜಿನಲ್ ಕಡಸಲೆಯನ್ನು ಕೊಡ್ತಾರೆ ನೋಡಿ, ಅದನ್ನು ಕೊಡುದು ಸ್ಮರಣಿಕೆಯಾಗಿ ಕೊಟ್ಟದ್ದು. ಇದೇನು ಕೊಡುವಂತದ್ದು? ಇದು ಆದ್ರಿಂದ ಆಯ್ತಾ, ಇದು ಸರಿಯಾಗಿ ಗಮನ, ಅದರಲ್ಲಿ ಸ್ಮರಣಿಕೆ ಬೇರೆ,
ನಿಜವಾದ ಕರ್ಸಲೆ ಬೇರೆ. ಕರ್ಸಲೆ ಸ್ಮರಣಿಕೆ ಉಂಟಲ್ಲ, ನನ್ನಲ್ಲಿ ಅಂತ ನೂರು ಇದೆ. ಕರ್ಸಲೆ ಸ್ಮರಣಿಕೆ ಇದೆ, ಅಣಿಯ ಸ್ಮರಣೆ. ನನ್ನ ಮನೆಗೆ ಬಂದ್ರೆ ರಾಶಿ ರಾಶಿ ಸ್ಮರಣಿಕೆಗಳು ಇದ್ದಾವೆ. ಈಗ ಇನ್ನು ಮುಂದಕ್ಕೆ ಯಾವುದನ್ನು ಉಪಯೋಗಿಸುವ ಹಾಗಿಲ್ಲ, ಆಯ್ತಾ? ಅದನ್ನು ಮಾರುವ ಹಾಗಿಲ್ಲ, ಅದನ್ನು ಇಟ್ಟಿದ್ದೇನೆ. ಯಾವುದು ಅಲ್ಲಿ ಇಟ್ಟು ಬಿಡ್ತೇನೆ. ಹಾಗಂತ ಹಿಂದೆ ತಗೊಂಡದ್ದನ್ನ ಯಾವುದು ತಪ್ಪು ಅಂತ ಜನರು ಹೇಳ್ತಾರೋ ಆವೇಗ ಅದನ್ನು ನಾನು ಸಹಜವಾಗಿ ಒಪ್ಪಿಕೊಳ್ಳಬೇಕಲ್ಲ. ಜನರು ಹೇಳಿದ ಮೇಲೆ ತಪ್ಪೇ ತಪ್ಪು ಅಂತ ಅರ್ಥ ಆಯ್ತು. ಅಲ್ಲ, ಜನರು ಹೇಳಿದ ಮೇಲೆ ತಪ್ಪು ಅಂತ ನೀವು ಸರಿಯಾಗಿ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು. ಜನರು ಹೇಳಿದ ಮೇಲೆ ತಪ್ಪು ಅಂತ ಅರ್ಥ ಆಗುವುದಕ್ಕೂ ಯಾವುದು ಜನರ ಭಾವನೆಗೆ ಘಾಸಿ ಆಗ್ತದೆ ಈಗ ನೋಡಿ, ಯಾವುದು ಜನರ ಭಾವನೆಗೆ ಘಾಸಿ ಆಗ್ತದೆ, ಅವರ ಭಾವನೆಗೆ ಬೆಲೆ ಕೊಡುವಂತದ್ದು ಕರ್ತವ್ಯ. ಆದ್ರಿಂದ ನನ್ನ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವ್ರು ಹೇಳ್ತಾರೆ ಸರ್ ಅದು ತಪ್ಪಾಗ್ತದೆ, ಸರಿ ನಾನು ಬಿಟ್ಬಿಟ್ಟೆ. ಓಕೆ, ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗಬಾರದು, ಮುಂದೆ ಕೂಡ ಇದೇ ನಡೆಯಿರುತ್ತೆ ನಿಮ್ಮ. ಯಾವತ್ತು ಯಾವತ್ತು ಒಂದು ವೇಳೆ ಇನ್ನೊಂದು ಗಮನಿಸಬೇಕು, ನಾವು ಅತಿ ಒತ್ತಡದ ಕೆಲಸದಲ್ಲಿ ಇರ್ತೇವೆ. ಒಮ್ಮೆ ಬರ್ತಾರೆ, ಈಗ ಕೆಲವರು ಸೆಲ್ಫಿ ತೆಗೆಯುತ್ತಾರೆ, ಈಗ ಇಲ್ಲಿಗೆ ಬಂದಾಗಲೂ ಸೆಲ್ಫಿ ತೆಗೆದರು. ತೆಗೆದಾಗ ಅವರು ಯಾವ ರೀತಿ ಜೋಡಣೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ಬಂದು ಆ ದಿವಸ ನಂಗೆ ಎರಡು ಸರ್ಕಾರದ ಆನ್ಲೈನ್ ಮೀಟಿಂಗ್, ಓಕೆ, ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದನ್ನ ತಂದು ಕೊಟ್ರು. ಅವಾಗ ಒಂದು ಫೋಟೋ ತೆಗಿಬೇಕು, ಇದು ನಾನು ಹೇಳಿದ್ದು ನಂದು ಸ್ವತ್ತು ಕೊಡಿ ಅಂತ ಹೇಳಿದ್ದು. ತಂದು ಕೊಟ್ಟಾಗ ಅವರು ಫೋಟೋ ತೆಗೆರು. ಮಿಸ್ಟೇಕ್ ಆದದ್ದೇನು, ನಾನದನ್ನು ಯಥಾರೀತಿ ತಗೊಂಡು ಅದು ಪೂಜ್ಯನೀಯ ಸ್ವತ್ತೇ. ಓಕೆ, ನಾನು ಯಾವತ್ತು ಪೂಜೆ ಮಾಡೋದು ಅದನ್ನು ಇವಾಗಲೂ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟಿದ್ದೇನೆ, ಆಯ್ತಾ? ಅದನ್ನು ಸ್ಮರಣಿಕೆಯಾಗಿ ಉಪಯೋಗ ಮಾಡುವಂತ ತಪ್ಪೇ. ಅವರು ಕೊಟ್ಟಾಗ ಏನ್ ಮಾಡಿದ್ರೆ ಅದು ಸ್ಮರಣಿಕೆಯಾಗಿ ಅವರ ಹೆಸರೆಲ್ಲ ಬರೆದಿದ್ದಾರೆ, ಅದು ತಪ್ಪೆ. ಅದು ನಾನು ನೋಡಿದ್ದು ಮತ್ತೆ ಏನ್ ಮಾಡಿದ್ರಿ, ನಾನು ಅರಿಯದೆ ತಪ್ಪಾಯ್ತಲ್ಲ. ಅದನ್ನು ಪೂಜನೀಯ ಸ್ಥಾನದಲ್ಲಿ ಅದೇ ಇರ್ತೇವೆ, ಅದನ್ನ ಅದು ಹಿಂದೆ ಕೊಟ್ಟಿದ್ದೇವೆ ಅವರಿಗೆ. ಹಿಂದೆ ಕೊಟ್ಟಿದ್ದೀರಾ? ಹಿಂದೆ ಕೊಟ್ಟಿದ್ದೇನೆ, ಅದು ನಂಗೆ ಅದು ಹಿಂದೆ ಕೊಟ್ಟಿದ್ದೇನೆ. ಮತ್ತು ಅದನ್ನು ಹಿಂದೆ ಕೊಟ್ಟು ಅದನ್ನು ತೆಗೆದು ಯಾವ ರೀತಿ ಯಥಾರೀತಿ ಪೂಜ್ಯನೀಯ ಸ್ಥಾನದಲ್ಲಿ ಇಡುವಂತದ್ದಿದೆ ಅದೇ ರೀತಿ ವ್ಯವಸ್ಥೆ ಮಾಡಿದೆ. ಓಕೆ, ಹಿಂದೆ ಯಾವ ರೀತಿ ಅದು ಸ್ಥಾನ ಇತ್ತು ಅದೇ ರೀತಿ ನಾನು ವ್ಯವಸ್ಥೆ ಮಾಡಿದೆ. ಎಸ್, ದಯಾನಂದ್ ಕತ್ತಲ್ ಸರ್ ಅವರೇ, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಬಳಿಕ ತಮಗೆ ಶತ್ರುಗಳು ಜಾಸ್ತಿ ಆದ್ರ? ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ನೋಡಿ. ನನ್ಗೆ ಶತ್ರುಗಳು ಅಂತ ಹೇಳೋದಿಲ್ಲ. ಈಗ ನಾನು ಅದನ್ನು ಯಾವ ರೀತಿ ತಗೊಳ್ತೇನೆ ಅಂತ ಹೇಳಿದ್ರೆ, ಸರ್ಕಾರ ನನಗೆ ತುಳು ಅಕಾಡೆಮಿ ಅಧ್ಯಕ್ಷ ಪೀಠವನ್ನು ಕೊಟ್ಟು ನನ್ನ ಪ್ರಾಯ 43 ವರ್ಷಕ್ಕೆ ನನಗೆ ಕೊಟ್ಟರು. ಆ ಪೀಠದಲ್ಲಿ ಹಿರಿಯರು ತುಂಬಾ ಆಕಾಂಕ್ಷಿಗಳಿದ್ರು, ಆಯ್ತಾ? ಮತ್ತೆ ತುಂಬಾ ಪ್ರಾಯದವರು ಕೂತ್ಕೊಳ್ಳುವಂತ ಕೆಲವೊಂದು ಆಗ್ತದೆ ಸಹಜ. ಛೆ, ಇಷ್ಟು ಪ್ರಾಯದವರು ಕೂತ್ಕೊಳ್ಳಿ, ಇವರು ಕೂತ್ಕೊಂಡಿದಾರಲ್ಲ, ನಾವು ಆಗುದು ಸಹಜ, ಅವರಿಗೆ ನೋವಾಗು ಸಹಜ. ಇನ್ನೊಂದು ಅಂತ ಹೇಳಿದ್ರೆ, ನಾನೊಂದು ಪರಿಶಿಷ್ಟ ಜಾತಿಯ ಪಂಬದ ಸಮುದಾಯದವ, ನೇಮ ಕಟ್ಟುವ ಸಮುದಾಯದವ. ಕೆಲವರು ಎಷ್ಟು ಬದಲಾವಣೆ ಆದ್ರೂ ಕೆಲವೊಂದು ಮನಸ್ಥಿತಿ ಇರ್ತದೆ, ಆವಾಗ ಇಂಥದ್ದೆಲ್ಲ ಬರ್ತದೆ. ಕೆಲವೊಂದು ಸರಿ ಏನಾಗ್ತದೆ, ನಾವು ಈ ಸ್ಥಾನದಲ್ಲಿ ಕುಳಿತುಕೊಂಡು ನಾವು ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಿಕೊಂಡು ಹೋಗುವಾಗ, ನ್ಯಾಯವನ್ನು ಒದಗಿಸಿಕೊಡುವಾಗ ಕೆಲವೊಂದು ನಿಷ್ಠೂರವಾದಂತ ನಡೆ ಇಡಬೇಕಾಗ್ತದೆ, ಆಯ್ತಾ? ನಿಷ್ಠೂರವಾದಂತ ನಡೆಯನ್ನು ಇಡಬೇಕಾಗ್ತದೆ. ಆ ನಿಷ್ಠೂರವಾದಂತ ನಡೆಯನ್ನು ಇಟ್ಟಾಗ ಕೆಲವರಿಗೆ ನೋವಾಗುದು ಸಹಜ ಅಲ್ವಾ? ನೋವಾಗುದು ಸಹಜ. ಹಾಗೆ ನೋವಾದವರು ನೋವನ್ನ ಪ್ರಕಟಿಸಿದ್ರೆ ಅದನ್ನು ಹೇಗೆ ನನ್ನ ಶತ್ರು ಅಂತ ತಾವು ಹೇಳೋದಿಲ್ಲ. ಓಕೆ, ತುಳು ಸಾಹಿತ್ಯ ಅಕಾಡೆಮಿಗೆ ತಾವು ಅಧ್ಯಕ್ಷರಾದ ಬಳಿಕ ವಿವಾದಗಳನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಈ ತರ ಇರಲಿಲ್ಲ. ಯಾಕಂದ್ರೆ ಒಂದು ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದಂತ ಸಂದರ್ಭ ಯಾವುದೇ ರಾಜಕೀಯ ನಂಟಿರೋದಿಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ರೂಪರೇಷೆ ಅನ್ನುವಂಥದ್ದು ಇದೆ, ಕಲೆಗಾಗಿ ಇರುವಂತ ಒಂದು ಸಂಸ್ಥೆ. ಸೊ ಈ ಹಿಂದೆ ಇಲ್ಲದಿರುವಂತಹ ವಿವಾದಗಳು ಚರ್ಚೆಗಳು ತಾವು ಅಧ್ಯಕ್ಷರಾದ ಬಳಿಕ ಯಾಕೆ ಇಷ್ಟು ಮುನ್ನೆಲೆಗೆ ಬರ್ತಾ ಇದೆ ಅದನ್ನ ನಾನು ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗುದಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ನಾನಂತೂ ವಿವಾದಗಳನ್ನ ಮಾಡಿಲ್ಲ. ವಿವಾದಗಳನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಓಕೆ, ಈಗ ಬಿಳಿ ಬಟ್ಟೆ ಹಾಕೊಂಡು ದಾರಿಯಲ್ಲಿ ಹೋಗ್ತೇನೆ, ಬೀದಿಯಲ್ಲಿರುವಂತ ಕೆಸರು ಬಂದು ತಾಗಿದ್ರೆ ನಾನು ಬಿಳಿ ಬಟ್ಟೆ ಹಾಕಿದ್ದು ತಪ್ಪಲ್ಲ, ಅದು ರಟ್ಟಿದಕ್ಕೆ ನಾನೇನ್ ಮಾಡ್ಲಿಕ್ಕೆ ಅಲ್ಲ. ನೀವು ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂಥದ್ದು, ಅದೇ ವಿವಾದಗಳು ಯಾಕೆ ಬರ್ತಾ ಇದೆ? ಒಂದು ತಣ್ಣಗಾಗುವ ಸಂದರ್ಭದಲ್ಲಿ ಇನ್ನೊಂದು ವಿವಾದಗಳು ಹೇಳುವಂತ, ನಾನು ವಿವಾದ ಅಂತ ಹೇಳುದಂತಿದ್ರೆ ಆರೋಪಗಳು, ಅಲ್ಲ ಆರೋಪಗಳು ಬರುವುದಕ್ಕೆ ನಾನಾಗಿ ಮಾಡಿಕೊಂಡಿರುವಂತ ಆರೋಪ ಅಲ್ಲಲ್ಲ. ಓಕೆ, ನಾನು ತಪ್ಪು ಮಾಡಿದ್ರೆ ನಾನು ಈಗ ಆರೋಪ ಬಂದ್ರೆ ಆರೋಪ ಸರಿ, ನಾನು ತಪ್ಪು ಮಾಡಿದ್ರೆ ಅದನ್ನು ಒಪ್ಪಿಕೊಳ್ತೇನೆ, ತಪ್ಪು ಮಾಡದೆ ಬಂದಿದ್ರೆ ಅದನ್ನ ಹೇಳಿಕ್ಕೆ ಆಗುದಿಲ್ಲ ಅಲ್ಲ. ಹಾಗೆ ನನ್ನ ತಪ್ಪೇಕಾಗುತ್ತೆ? ಓಕೆ, ತುಳು ಸಾಹಿತ್ಯ ಅಕಾಡೆಮಿಯ ಹಣವನ್ನ ಗುಳುಂ ಮಾಡಿದ್ರು ದಯಾನಂದ್ ಕತ್ತಲ್ ಸರ್ ಅವರು, ಭ್ರಷ್ಟಾಚಾರವನ್ನ ಮಾಡಿದ್ರು, ಬಹಳ ದೊಡ್ಡ ಒಂದು ಆರೋಪ ಸಾಹಿತ್ಯ ಅಕಾಡೆಮಿಗಳು ಫೇಸ್ ಮಾಡದಿರುವಂತ ಒಂದು ಆರೋಪ ಇದು. ಅರವಿಂದ್ ಶಾನ್ಭಾಗ್ ಅವರು ನಿಮ್ಮ ವಿರುದ್ಧ ಮಾಡ್ತಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೇರವಾಗಿ ಹೇಳ್ತೇನೆ, ಲೋಕಾಯುಕ್ತಕ್ಕೆ ಬರ್ತಾರ ತನಿಖೆ ಮಾಡುವುದ? ಯಾವುದೇ ರೀತಿಯ ತನಿಖೆಗೆ ದಯಾನಂದ ಕತ್ತಲ್ ಸರ್ ಅಲ್ಲ, ಇಡೀ ಅಕಾಡೆಮಿ ಸಿದ್ಧ, ಅದಕ್ಕೆ ಬದ್ಧ.
ಯಾವುದೇ ರೀತಿಯ ಭ್ರಷ್ಟಾಚಾರ ತುಳು ಅಕಾಡೆಮಿಯಲ್ಲಿ ನಡೆದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮಗೆ ಯಾವುದೆಲ್ಲ ಸರ್ಕಾರದಿಂದ ತೆಗೆದುಕೊಳ್ಳುವಂತ ವ್ಯವಸ್ಥೆ ಇದೆಯೋ, ನಮ್ಮ ವಾಹನ ಭತ್ತೆ ಆಗಿರ್ಬೋದು, ನಮ್ಮ ತಿಂಗಳಿನ ಭತ್ತೆ ಆಗಿರ್ಬೋದು, ಸರ್ಕಾರ ಕೊಡುವಂತದ್ದು ಕಾನೂನಾತ್ಮಕವಾಗಿ ನಮಗೆ ನಾನು ತೆಗೆಯುವುದಲ್ಲ ಆಟೋಮ್ಯಾಟಿಕ್ ಆಗಿ ನಮ್ಮ ಅಕೌಂಟಿಗೆ ಬೀಳುತ್ತದೆ. ಅದು ತಿಂಗಳಿಗೆ ಅದು ಬೀಳುವಂತದ್ದೇ, ಸರ್ಕಾರದ ನಿಯಮಬದ್ಧವಾಗಿ ಬೀಳುವಂತ. ಅದು ಮಾತ್ರ ಬಿದ್ದಿದೆ, ಫೋನ್ ಭತ್ತೆ ಆಗಿರೋ ಅದು ಬಿದ್ದಿದೆ, ಅದು ಅಪರಾಧ ಅಲ್ಲ. ಅದನ್ನು ಗೋಲ್ಮಾಲ್ ಅಂತ ಹೇಳಿದ್ರೆ ಅದಕ್ಕೆ ನಾನು ನಗ್ಬೇಕು ಅಳ್ಬೇಕೋ ಗೊತ್ತಾಗೋದಿಲ್ಲ. ಇನ್ನೊಂದು ಅಕಾಡೆಮಿಯ ಅದು ಗೋಲ್ಮಾಲ್ ಅಂತ ಆಗುದು ಯಾವಾಗ, ಅಕಾಡೆಮಿಯ ಫಂಡ್ ಅನ್ನ ಅಧ್ಯಕ್ಷರು ಅವರ ಇಚ್ಛಾ ಅವರ ಇಚ್ಛೆಗೆ ಬೇಕಾಗುವ ಹಾಗೆ ಬೇಕಾಬಿಟ್ಟಿ ಖರ್ಚು ಮಾಡಿದ್ರೆ ಅದು ತಪ್ಪು. ನೋಡಿ, ನಾನು ಉದಾಹರಣೆ ಹೇಳ್ತೇನೆ. ನಮಗೆ ಕೆಲವೊಂದು ಅವಕಾಶಗಳಿದ್ದಾವೆ, ನಮಗೆ ತಿಂಡಿ ನಮ್ಮ ಊಟ ಉಪಹಾರದ ವ್ಯವಸ್ಥೆ, ನಾನು ಮನೆಯಿಂದಲೇ ತಂದು ಊಟ ಉಪಹಾರ ಮಾಡುವಂಥದ್ದು ಯಾವತ್ತು ಬಂದು ನೋಡಬಹುದು. ಅನಿವಾರ್ಯ ಸಂದರ್ಭಗಳಲ್ಲಿ ಬಿಟ್ಟು ಅಂದ್ರೆ ಅದನ್ನು ಉಲ್ಲೇಖಿಸಬೇಕು, ಮೀಟಿಂಗ್ ಆಗಿರ್ಬೋದು, ಅತಿಥಿಗಳು ಬಂದಾಗ ಆಗಿರ್ಬೋದು, ಅದು ಬಿಟ್ಟು ಅದೇ ಅತಿಥಿ ಸತ್ಕಾರ ಅಂತಲಿದೆ, ನಾನು ಮನೆಯಲ್ಲೇ ತಂದು ಮಾಡುವಂತ ಅದು ನನಗೆ ಎರಡು ಕಾರಣ. ನನಗೊಂದು ಮನೆಯಲ್ಲಿ ಅದು ಆರೋಗ್ಯಕ್ಕೂ ಅಕಾಡೆಮಿ ಆರೋಗ್ಯಕ್ಕೆ ಎರಡು ಸಮ. ಇನ್ನೊಂದು ವಾಹನದ್ದು, ನನಗೆ ನಮ್ಮ ಜಿಲ್ಲೆಯೊಳಗೆ ತಿರುಗುವುದಕ್ಕೆ ನನಗೆ ಸರ್ಕಾರದ್ದಿದೆ, ಹೊರ ಜಿಲ್ಲೆಗೆ ಹೋದ್ರೆ ಹೆಚ್ಚುವರಿಯಾಗಿ ತಗೊಳ್ಳುವಂತ ವ್ಯವಸ್ಥೆ ಇದೆ, ಆದ್ರೂ ತಗೊಳ್ಳಿಲ್ಲ. ಗಮನಿಸಬೇಕು, ಆದ್ರೂ ತಗೊಳ್ಳಿಲ್ಲ. ಆದ್ರೆ ರಾಜ್ಯಕ್ಕೆ ಹೋದಾಗ ತಗೊಂಡಿದ್ದೇನೆ. ರಾಜ್ಯಕ್ಕೆ ಪರ್ಟಿಕ್ಯುಲರ್ ಆಗಿ ಮೊನ್ನೆ ಬಂದಿರುವಂತಹ ಆರೋಪ, ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಈ ಸಂದರ್ಭದಲ್ಲಿ ದಯಾನಂದ್ ಕತ್ತಲ್ ಸರ್ ಅವರು ಎಲ್ಲಿಗೆ ಹೋದ್ರು ನೋಡಿ, ಅವಕಾಶ ಮಾಡಿದ್ದಾರೆ. ಸರಿಯಾಗಿ ಗಮನಿಸಬೇಕು, ಅವಕಾಶ ಇರಲಿಲ್ಲ ಅಂತ ಹೇಳುವಂತ ಆರೋಪವೇ ಸುಳ್ಳು. ನಾವು ಸರ್ಕಾರ ನಿಯೋಜಿತ ಅಕಾಡೆಮಿ, ಓಕೆ, ನಮ್ಗೆ ಕೆಲವೊಂದು ಅಕಾಡೆಮಿಗಳಿಗೆ ಮತ್ತು ವೈದ್ಯಕೀಯ ಇಲಾಖೆಗಳಿಗೆ ಮತ್ತೆ ತಾಲೂಕು ಕಚೇರಿಯವರಿಗೆ ಸಿಬ್ಬಂದಿಗಳಿಗೆ ಅವರಿಗೆ ಕಡ್ಡಾಯವಾಗಿ ಬರ್ಲಿಕ್ಕಿತ್ತು, ನಮಗೂ ಬರ್ಲಿಕ್ಕಿತ್ತು. ನಮ್ಗೆ ಕಲಾವಿದರು ಸಂತ್ರಸ್ತರಾದ ಸಂದರ್ಭದಲ್ಲಿ ಸರ್ಕಾರದಿಂದ ಪಟ್ಟಿ ಕೊಡ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಆ ದಿವಸದ ಆ ತಾರೀಕಿನ ದಾಖಲೆ ಸಹಿತ ಇದೆ ನಮ್ಮಲ್ಲಿ, ಅದನ್ನು ಕೂಡ ಕೊಟ್ಟಿದ್ದೇವೆ, ಅನಾವರಣ ಮಾಡಿದ್ದೇವೆ. ಆವಾಗ ನಾವು ಬಂದಾಗ ನಾವೇನ್ ಮಾಡಿದ್ದೇವೆ, ಕಲಾವಿದರ ಪಟ್ಟಿಯನ್ನು ತಯಾರಿಸಿಕೊಡುವಂತದ್ದು ನಮ್ಮ ಕರ್ತವ್ಯ. ಓಕೆ, ಆವಾಗ ಕೇವಲ ಅಧ್ಯಕ್ಷರಿಂದ ಆಗ್ತದ, ಅದಕ್ಕೆ ಸಿಬ್ಬಂದಿಗಳು ಬೇಕು. ಸಿಬ್ಬಂದಿಗಳನ್ನ ಕರೆತರುವುದಕ್ಕೆ ನಮ್ಮ ವಾಹನನ ಉಪಯೋಗಿಸಿದ್ದು. ಆವಾಗ ಅವರಿಗೆ ವಾಹನ ಇಲ್ಲ, ನಾವು ಅವರಿಗೆ ಪಾಸ್ ಕೊಟ್ಟು, ಅಷ್ಟು ಮಾತ್ರ ಅಲ್ಲ, ಇಬ್ಬರು ಸಿಬ್ಬಂದಿಗಳಿಂದ ಆಗ್ತದ, ನಾವು ಆರು ಮಂದಿ ಇತರರನ್ನ ಜೋಡಿಸಿದ್ದೇವೆ, ನನ್ನ ಮನೆಯವರನ್ನ, ಅಂಚೆ ಇಲಾಖೆ ನನ್ನ ಆತ್ಮೀಯರನ್ನ, ಮತ್ತೆ ನಮ್ಮ ಡಾಕ್ಟರ್ ರವೀಶ್ ಪರವ ಅವರನ್ನ, ಅವರೆಲ್ಲ ಸಾಕ್ಷಿಗಳಿದ್ದಾರೆ. ನಮ್ಮಲ್ಲಿ ಸಿಸಿ ಕ್ಯಾಮೆರಾ ಕೂಡ ಇದೆ, ಎಲ್ಲ ಫೋಟೋಜ್ಗಳು ಎಲ್ಲ ದಾಖಲೆ ಇದೆ. ಮುಕ್ತವಾಗಿ ತಯಾರಿದೆ, ಅಷ್ಟು ಮಾಡಿ ಅದರಲ್ಲಿ ಒಂದು ಗಮನಿಸಬೇಕು. ಒಬ್ಬ ಅಧ್ಯಕ್ಷನಾಗಿ, ಕೇವಲ ಅಧ್ಯಕ್ಷನಾಗಿ ಮಾಡಿದ್ರೆ, ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಲಿಲ್ಲ, ಒಬ್ಬ ಕಲಾವಿದನಾಗಿ ಮಾಡಿದ್ದೇನೆ. ನಾವು ವಿಡಿಯೋ ಮಾಡಿ, ಆಡಿಯೋ ಮಾಡಿ, ಅದರಲ್ಲಿ ಫೇಸ್ಬುಕ್ ಅಲ್ಲಿ ನಮ್ದು ವಾಟ್ಸಪ್ ಅಲ್ಲಿ ಸಂಖ್ಯೆಯನ್ನು ಕೊಟ್ಟು ಎಲ್ಲ ಕಲಾವಿದರನ್ನು ತರಿಸಿ ಅವರಿಗೆ ಫೋನ್ ಮಾಡಿ ಅವರನ್ನ ಪಟ್ಟಿ ಮಾಡಿ 1,500 ಕಲಾವಿದರ ಪಟ್ಟಿ ಮಾಡಿ, ಅತಿ ಹೆಚ್ಚು ಕಲಾವಿದರ ಪಟ್ಟಿ ಮಾಡಿದ್ದು ನಾವು, ಅರ್ಹರ ಪಟ್ಟಿ. ಅದನ್ನು ಸರ್ಕಾರ ಕಳಿಸಿದೆ, ಒಮ್ಮೆ ಕಳಿಸಿ ಆದ್ಮೇಲೆ ಅದು ಸರಿಯಲ್ಲ, ಅದಕ್ಕೆ ಇದನ್ನು ಸೇರಿಸಬೇಕು ಅಂತ ಬಂತು. ನಮ್ಗೆ 4 ಸರಿ ಅದನ್ನು ವ್ಯತ್ಯಾಸ ಮಾಡುವ ಪರಿಸ್ಥಿತಿ ಬಂತು. ಓಕೆ, ಆಲೋಚನೆ ಮಾಡಿ, ಅವಾಗ ಎಷ್ಟು ಸಮಯ ಹೋಯಿತು. ಇದು ಅಕಾಡೆಮಿಯ ಕಾರ್ಯಕ್ರಮಕ್ಕೆ ನಾವು ಸದುಪಯೋಗ ಪಡಿಸಿದ್ದೆ ಅನ್ನೋದಕ್ಕೆ ಇದೊಂದು ಉಲ್ಲೇಖ. ಅಷ್ಟು ಮಾತ್ರ ಅಲ್ಲ, ನಾನು ಕೇಳೋದು ಇನ್ನೊಂದು ಕೇಳ್ತೇನೆ. ಈಗ ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಅಲ್ಲ MLAಗಳನ್ನ, MPಗಳನ್ನ ಅಲ್ಲ, VCಗಳನ್ನ ಕರೆಸ್ತೀರಿ, ಆವಾಗ ನಾವು ನಮ್ಮ ವಾಹನದಲ್ಲಿ ಬರಬೇಕಾ, ಸರ್ಕಾರದ ವಾಹನದಲ್ಲಿ ಬರಬೇಕಲ್ಲ, ಬೇರೆ ಬರಬೇಕಾ? ಸರ್ಕಾರದಲ್ಲಿ ವಾಹನ ನಾವು ಮಾಡುವಾಗ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಬಗೆಗಾಗುವಂತ ಜಾಗೃತಿ ಕಾರ್ಯಕ್ರಮಗಳು ಮತ್ತೆ ಜನರನ್ನ ಧೈರ್ಯ ತುಂಬುವಂತ ಕಾರ್ಯಕ್ರಮಗಳು ನಾನೊಂದು ಚಾನಲ್ ಅಲ್ಲಿ ನಿರಂತರವಾಗಿ ಮಾಡಿದ್ದೇನೆ. ತಾವು ಒಂದು ಯಾವುದೇ ವಾಹಿನಿಗೆ, ನಾನು ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ, ಹೋಗುವಂತ ಸಂದರ್ಭ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಹೋಗ್ತಿರೋ ಅಥವಾ ಕೇವಲ ದಯಾನಂದ ಕತ್ತಲ್ ಸರ್ ಆಗಿ ಹೋಗ್ತಿರೋ? ನಾನು ನಿರೂಪಕನಾಗಿ ಹೋಗ್ತೇನೆ, ದಯಾನಂದ ಕತ್ತಲ್ ಸರ್ ಆಗಿ ಹೋಗ್ತೇನೆ. ಅಧ್ಯಕ್ಷ ಒಟ್ಟಿಗಿರ್ತದಲ್ಲ, ಅದು ಆಗೋದಿಲ್ಲ. ಹಾಗಾದ್ರೆ ಅಧ್ಯಕ್ಷನಾಗಿ ಹೋಗೋದು. ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಏನಾದ್ರೂ ವಿವಾದ ಆದ್ರೆ ಅದು ತುಳು ಸಾಹಿತ್ಯ ಅಕಾಡೆಮಿಯ ಮೇಲೆ ಬರುತ್ತೆ. ಹಾಗಾದ್ರೆ ಯಾವ್ದು ತಮ್ಮ ವೈಯಕ್ತಿಕ ನಿಲುವಲ್ಲಿ ತಾವು ಕೊಡುವಂತ ಕೆಲವೊಂದಿಷ್ಟು ಹೇಳಿಕೆಗಳಿಂದ ವಿವಾದಗಳು ಆದ್ರೆ ಅದು ತುಳು ಸಾಹಿತ್ಯ ಅಕಾಡೆಮಿಗೆ ಬರುತ್ತ? ಅದನ್ನು ತುಳು ಸಾಹಿತ್ಯ ಅಕಾಡೆಮಿಗೆ ಜೋಡಣೆ ಮಾಡುವವರು ಅರ್ಥ ಮಾಡ್ಕೊಳ್ಬೇಕು. ಆಯ್ತಾ, ಯಾವತ್ತು ನೋಡಿ, ವೈಯಕ್ತಿಕ ನೆಲೆಯಲ್ಲಿ ವಿವಾದಾತ್ಮಕವಾದಂತ ಕೆಲಸವನ್ನ ನಾನು ಮಾಡೋದೇ ಇಲ್ಲ, ನಾನು ಮಾಡೋದೇ ಇಲ್ಲ. ಒಂದು ವೇಳೆ ಕೆಲವೊಂದು ಮಾತುಗಳನ್ನ ವಿವಾದ ಅಂತ ತಗೊಂಡ್ರೆ
ತಗೊಂಡ್ರೆ ಅದು ನಾನು ಹೊಣೆ ಅಲ್ಲ, ನಾನು ಹೊಣೆ ಅಲ್ಲ. ಒಂದು ವೇಳೆ ನಾನು ಮಾಡಿರುವಂತದ್ದೇನು ಎಲ್ರಿಗೂ ಗೊತ್ತಿದೆ, ಅಸಂಖ್ಯ ಮಂದಿ ಅಭಿಮಾನಿಗಳು ಸರಿಯಾಗಿ ಗಮನಿಸಬೇಕು, ನಿಮಗೂ ಗೊತ್ತಿದೆ. 1,500 ಆ ಕ್ಷಣದಲ್ಲಿ ನೋಡ್ತಾ ಇದ್ರು, 45,000-50,000 ಮಂದಿ ಆ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಆ ಕಾರ್ಯಕ್ರಮವನ್ನು ಅಪ್ಪಿಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಅಷ್ಟು ಮಂದಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಗೆ ಕೊರೋನಾ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇನೆ. ಮಾಸ್ಕ್ ಹಾಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಇಟ್ಕೊಳ್ಬೇಕು, ಯಾವುದು ಯಾರು ಕೂಡ ಧೃತಿ ಕೆಡಬಾರದು, ಸರ್ಕಾರದ ಸೂಚನೆಯನ್ನು ಪಾಲಿಸಬೇಕು. ನಾವಿದು ಮಾಡುವುದೇ ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವುದಕ್ಕಾಗಿ, ಮನೆಯಲ್ಲಿ ನಿಂತು ಕುಬ್ಜರಾಗಬಾರದು ಅನ್ನುವ ಜಾಗೃತಿ. ತಾವು ವೈಯಕ್ತಿಕ ನೆಲೆಯಲ್ಲಿ ಮಾಡುವಂತ ಕಾರ್ಯಕ್ರಮ ಇಲ್ಲ ಅಲ್ಲ ಅದು, ತುಳು ಸಾಹಿತ್ಯದಲ್ಲಿ ಅವತಿಯಲ್ಲೇ ಮಾಡುವಂತ ಕಾರ್ಯಕ್ರಮ. ನೇರ ಹೇಳ್ತೇನೆ, ಅದರಲ್ಲಿ ಬಯಲಲ್ಲಿ ಅಡಗಲಿಕ್ಕಿಲ್ಲ. ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾರ್ಯ, ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾರ್ಯ, ಅಕಾಡೆಮಿಯ ವತಿಯಿಂದಲೇ ಮಾಡುವಂತ ಕಾರ್ಯಕ್ರಮ. ಅಲ್ಲ, ಸ್ವಾಮಿ ನಂದು ಸ್ವಕಾರ್ಯ ಯಾವುದು, ಇದು ಚಾನಲ್ ನ ಕಾರ್ಯಕ್ರಮ, ಅದರೊಂದಿಗೆ ಸ್ವಾಮಿ ಕಾರ್ಯ. ಸ್ವಾಮಿ ಕಾರ್ಯ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಸ್ವಾಮಿ ಕಾರ್ಯವನ್ನು ಜೋಡಿಸಿಕೊಂಡಿದೆ. ಅಲ್ಲ, ತಮ್ಗೆ ಒಪ್ಪಬಹುದಲ್ಲ, ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದಲೇ ಅದು ಮಾಡುವಂತದ್ದು, ಅದಕ್ಕೂ ಅದಕ್ಕೆ ಬದ್ಧರಾಗಿದ್ದೇನೆ ನಾನು ಅಂತ ಹೇಳಿದ್ರೆ ಇಲ್ಲ, ಅದು ತುಳು ಸಾಹಿತ್ಯ. ಸರ್ಕಾರಿ ವಾಹನವನ್ನು ತಾವು ಯಾಕೆ ಉಪಯೋಗ ಮಾಡಬೇಕು? ಇಲ್ಲ, ಸರ್ಕಾರಿ ವಾಹನವನ್ನು ಮಾಡುವಾಗ ನಾನು ಆವಾಗಲೇ ಮೊದಲೇ ಹೇಳಿದ್ದೇನೆ, ಈಗ ಇಲ್ಲಿ ಬಂದು ನಾನು ಒಂದು ನೀವು ನನ್ನ ಚಾನಲ್ಗೆ ಕರೆದ್ರೆ ನಾನು ನನ್ನ ವಾಹನವೇ ಬರಬೇಕು, ನನ್ನ ವಾಹನ ಬರಬೇಕು. ಆದ್ರೆ ಸರಕಾರಿ ವಾಹನವನ್ನು ನನ್ನನ್ನು ಬಿಟ್ಟು ನನ್ನ ಹೆಂಡತಿ ಮಕ್ಕಳ ಕರ್ಕೊಂಡು ಹೋದ್ರೆ ಅದು ಅಪರಾಧ. ಮಗನನ್ನ ಶಾಲೆಗೆ ಬಿಡ್ಲಿಕ್ಕೆ, ಹೆಂಡತಿಯನ್ನ ಕೆಲಸಕ್ಕೆ ಬಿಡ್ಲಿಕ್ಕೆ ಅದು ಉಪಯೋಗ ಮಾಡಿದ್ರೆ ಅಪರಾಧ. ಅಷ್ಟು ಮಾತ್ರವಲ್ಲ, ನೀವು ಸರಿ ಗಮನಿಸಬೇಕು, 28,000 ರೂಪಾಯಿ ನಮಗೆ ವಾಹನ ವೆಚ್ಚ ಒಂದು ತಿಂಗಳಿನ. ಓಕೆ, ಎಲ್ಲ ಎಲ್ಲ ಕಟ್ಟಾಗಿ 28,000. ಅಲ್ಲ, 28,000 ವಾಹನ ವೆಚ್ಚ. ಓಕೆ, ಪ್ರಯಾಣ ಭತ್ಯೆ. ಪ್ರಯಾಣ ಭತ್ಯೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಮೊದ್ಲು ಹೇಳಿದಂತ ಸರಿ ಅಕಾಡೆಮಿಗೆ ಹೋಗುವುದಕ್ಕಿರುವಂತದ್ದು ಅಷ್ಟು ಮಾತ್ರವಲ್ಲ, 1,500 ಮಂದಿ ಕಲಾವಿದರನ್ನು ಕಿಟ್ಟ ಹಂಚಿದ್ದೇವೆ. ಅದಕ್ಕೆ ವಾಹನ ಉಪಯೋಗ ಮಾಡಬಾರ್ದ? ನನ್ನ ವಾಹನವನ್ನು ಉಪಯೋಗ ಮಾಡಿದ್ರು, ಅದರ 3 ಪಟ್ಟು ಅಕಾಡೆಮಿ. ನಾನು ಚಾನಲ್ ನ ವಿಷಯ ಬಿಡಿ, ಅದು ನನ್ನ ವೈಯಕ್ತಿಕ ತಿಳಿ, ಅದು ನನ್ನ ವೈಯಕ್ತಿಕ ವಾಹನವೇ, ಅದರ ಒಪ್ಪಿಕೊಳ್ತೇವೆ. ಸರಕಾರದ ಮೊತ್ತದ 3 ಪಟ್ಟು ಸರಕಾರದ ಕೆಲಸಕ್ಕೆ ನಾನು ಉಪಯೋಗ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಸ್ಪಷ್ಟ ಎಲ್ರಿಗೂ ಗೊತ್ತಿದೆ, ಇದರಲ್ಲಿ ಯಾರು ಬಯಲಲ್ಲಿ ಅಡಗಲಿಕ್ಕಿಲ್ಲ. ನಲಿಕೆ ಸಮುದಾಯದ ಅಧ್ಯಕ್ಷರು, ಅದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ, ಪರವ ಸಂಘದ ಅಧ್ಯಕ್ಷರು, ವಾಲಗ ಸಂಘದ ಅಧ್ಯಕ್ಷರು. ಓಕೆ, ಅಷ್ಟು ಮಾತ್ರವಲ್ಲದೆ ಮುಂಡಾಲ ಸಮುದಾಯದ ವಾಲಗ ಸಂಘದ ಅಧ್ಯಕ್ಷರು. ಓಕೆ, ಇವರೆಲ್ಲರ ಸಮಕ್ಷಮದಲ್ಲಿ ಮಾಡಿರುವಂತಹ ಕೊಡುಗೆ ಆಯ್ತಾ. ನಾನು ಎಲ್ಲೆಲ್ಲೂ ಹೋಗಿದ್ದೇನೆ, ಎಷ್ಟು ನಮಗೆ ಕಿಟ್ಟು ಕೊಡುಗೈ ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ, ಅದರಲ್ಲೂ ಕೂಡ ಸರಿಯಾಗಿ ಅಲ್ಲಿ ಕೂಡ ವಂಚನೆ ನಡೀಲಿಲ್ಲ. ಯಾಕಂತ ಹೇಳಿದ್ರೆ ಅದು ನಂಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ. ಹಣವನ್ನ ತಾವು ಸ್ವೀಕರಿಸಲಿಲ್ಲ? ನಾನು ತಗೊಳ್ಳಲಿಲ್ಲ. ಏನಂತಲೇ, ಅವರು ಕೊಟ್ಟ ಸ್ವತ್ತನ್ನು ಮಾತ್ರ ದೇಣಿಗೆ ರೂಪದಲ್ಲಿ ತಗೊಳ್ಳಿದ್ದೀರಾ? ದೇಣಿಗೆ ಹಣ ತಗೊಳ್ಳಿಲ್ಲ, ವಸ್ತು ರೂಪದಲ್ಲಿ. ಅದು ಕೂಡ ಯಾರೆಲ್ಲ ಕೊಟ್ಟಿದ್ದಾರೆ ಅದು ಎಲ್ಲರ ದಾಖಲೆ ಇದೆ. ಯಾವ ಹೊತ್ತಲ್ಲಿ ಅವರಲ್ಲಿ ಕರೆ ಮಾಡಿ ಕೇಳಬಹುದು, ಅಲ್ಲ ಅವರು ಕೊಟ್ಟ ಅಲ್ಲಿಂದ ತಗೊಂಡುಕೊಂಡಿದ್ದಾರೆ ಸ್ವತ್ತನ್ನ, ಅದು ಕೂಡ ನೋಡಬಹುದು. ಪ್ರಶ್ನೆದವರು ಪಿನ್ಗಾಯಿ ಕೊಟ್ಟಿದ್ದಾರೆ, ಮತ್ತೆ ಬೇರೆ ಬೇರೆ ದಾನಿಗಳು. ಅಲ್ಲ, ಈಗ ತುಳು ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದ ಸಂದರ್ಭ ತಮಗೆ ಮಾಧ್ಯಮಗಳು ಅಪಾರವಾಗಿ ಸಿಗುತ್ತೆ. ಯಾರು ದಾನವನ್ನ ತೆಗೆದುಕೊಂಡ್ರು ಅವರ ಮುಖವನ್ನ ತಾವು ಬಹಿರಂಗ ಪಡಿಸುವಂತದ್ದು ತಪ್ಪು, ಆದ್ರೆ ಯಾರು ದೇಣಿಗೆಯನ್ನ ನೀಡಿದ್ರು ಅದನ್ನ ಬಹಿರಂಗ ಪಡಿಸಬಹುದಿತ್ತಲ್ಲ, ಅದೊಂದು ಸಾಕ್ಷಿ ಆಗ್ತಾ ಇತ್ತಲ್ಲ ತಮಗೆ. ಬಹಿರಂಗ ಪಡಿಸಿದ್ದೇವೆ, ಪಡಿಸಲಿಲ್ಲ ಅಂತ ಯಾರು ಹೇಳಿದ್ದು? ಯಾವುದೇ ಕಾರಣಕ್ಕೂ ಅವರಿಗೆ ಕೊಡುಗೆ ಕೊಟ್ಟದ್ದನ್ನ ಮಾಡಬಾರಂತಿದ್ರು ಕೂಡ ವಿಚಾರ ಅದು. ಅಲ್ಲ, ಒಂದು ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ಯಾಕೆ ತಪ್ಪಾದ್ರೂ ಒಳ್ಳೆ ಕೆಲಸ. ಎಲ್ಲರೂ ಯಾರಿಗೆ ಕೊಟ್ಟಿದ್ದೇನೆ ನೋಡಿ, ಅವರೆಲ್ಲ ಅವರು ತೆಗೆದ ಫೋಟೋವನ್ನು ನನಗೆ ಕಳಿಸಿದ್ರು ಆಯ್ತಾ, ಅವರ ಒಪ್ಪಿಗೆಯಿಂದ. ನಿಮ್ಗೆ ಒಪ್ಪಿಗೆ ಇದ್ರೆ ಫೋಟೋಗೆ ಕೊಡ, ದಾಖಲೆಗೋಸ್ಕರ, ಅವರ ದಾಖಲೆಗೋಸ್ಕರ. ಖಂಡಿತ, ಪುಣ್ಯಕ್ಕೆ ಅದನ್ನು ನಾನು ವಿಡಿಯೋ ಮಾಡಿದ್ದೇನೆ. ಮತ್ತೆ ಯಾರೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಹೆಸರನ್ನ ಮೊತ್ತವನ್ನ ಸರಿಯಾಗಿ ಪಾರದರ್ಶಕ ಜೋಡಿಸಿ ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದೆ. ಯಾರು ಕೊಟ್ಟಿದ್ದಾರೆ ದೇಣಿಗೆಯನ್ನ? ದೇಣಿಗೆ ಕೊಟ್ಟವರ ಹೆಸರನ್ನು, ಕೊಟ್ಟ ಮೊತ್ತವನ್ನು. ಮೊತ್ತ ನೀವು ಹಣವನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರಿ. ಅಲ್ಲಲ್ಲ, ಆ ಮೊತ್ತದ ಸೊತ್ತು ಅಂತ. ಸೊತ್ತು, ಓಕೆ. ಈಗ 100,000 ಅಕ್ಕಿ ಅಲ್ವಾ, 1,000 ಚಾಹುಡಿ. ಅವ್ರು ಹೇಳ್ತಾರೆ ನಾವು ಇಷ್ಟು ಅಂತ ಹೇಳಿದ್ರೆ, ಕೆಲವು ಚಾಹುಡಿ ಅಂತ ಹೇಳಿದ್ರೆ ಗೊತ್ತಾಗ್ತದ, ಅದು 10 ರೂಪಾಯಿ ಅಂತ ಹೇಳ್ಬಾರ್ದಲ್ಲ. ಅಕ್ಕಿ ಅಂತ ಹೇಳಿದ್ರೆ 500 ರೂಪಾಯಿ ಅಂತ ಹೇಳ್ಬಾರ್ದಲ್ಲ. ಆವಾಗ 100,000 ಅಕ್ಕಿ ಅವರು ಹೇಳಿರುವಂತದ್ದು, ಅದು ಸರಿಯಾಗಿ ಬಿಲ್ ಅನ್ನು ಕೊಟ್ಟಿದ್ದಾರೆ. ಆದ್ರಿಂದ ದಾಖಲೆ ಸಹಿತವಾಗಿ ಅದನ್ನ ಅದರಲ್ಲಿ ನಮೂದಿಸಿದ್ದೇವೆ, ವಿಡಿಯೋ ಮಾಡಿದ್ದೇವೆ. ಅದನ್ನು ಯಾವ ಚಾನಲ್ ಈ ಹಿಂದೆ ಸಂದರ್ಶನ, ಅದಕ್ಕೂ ಆ ವ್ಯಕ್ತಿಗೂ ನಿರೂಪಕರಿಗೆ ಕಳಿಸಿಕೊಟ್ಟಿದ್ದೇವೆ. ಓಕೆ, ಇನ್ನೊಂದು ವಿಚಾರ,
ಸೊ ನೀವು ಇದೆಲ್ಲ ಮಾಡುವಂತ ಸಂದರ್ಭ ಒಂದು ತುರ್ತು ಪರಿಸ್ಥಿತಿ ಅದು ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರ ಒಂದು ಮೀಟಿಂಗ್ ಅನ್ನು ತಾವು ಮಾಡಿದ್ದೀರಾ ಕಿಟ್ ವಿತರಣೆಯ ವಿಚಾರವಾಗಿ ಅಥವಾ ದಾನಿಗಳಿಂದ ಪಡೆಯುವಂತ ಕೆಲವೊಂದಿಷ್ಟು ವಿಚಾರವಾಗಿ ಎಲ್ಲಾ ಸದಸ್ಯರ ಅನುಮತಿಯನ್ನು ಪಡೆದುಕೊಂಡಿದ್ದೀರಾ ಕೊರೋನಾ ಸಂದರ್ಭದಲ್ಲಿ ಖಂಡಿತ ತಗೊಳ್ಳಿಕೊಂಡಿದ್ದೀರಾ ಅನುಮತಿ ಅಂತ ಹೇಳಿದ್ರೆ ಸರ್ವಸಭಾ ಸದಸ್ಯರ ಒಂದು ಮೀಟಿಂಗ್ ಅನ್ನು ಮಾಡಿ ಅದಕ್ಕೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಇಲ್ಲ ಅಂತರ ದಿವಸದಲ್ಲಿ ಮಾಡಿದ್ದೀರಾ ನೋಡಿ ಏನು ಅಂತ ಹೇಳಿದ್ರೆ ನಮ್ದು ಒಂದು ಗ್ರೂಪ್ ಇದೆ ಸರ್ವಸದಸ್ಯರ ಆ ಗ್ರೂಪ್ ಅಲ್ಲಿ ಹಾಕಿದ್ದೇನೆ ನಮ್ಮಲ್ಲಿ ಎಲ್ಲರೂ ಅದರಲ್ಲಿ ನೋಡ್ತಾರೆ ಮತ್ತೆ ಅದರಲ್ಲಿ ಹೇಳಿದ್ದೇನೆ ಒಳ್ಳೆ ಕೆಲಸ ಅಂತ ನಮ್ಮ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಕೆಲವರು ಬೆಂಗಳೂರಿನಿಂದ ಕಾಂತಿ ಶೆಟ್ಟಿ ಅವರು ನಮಗೆ ಮಾಸ್ಕ್ ಅನ್ನು ಕಳಿಸಿ ಕೊಟ್ಟಿದ್ದಾರೆ ಪಾರ್ಸೆಲ್ ಅಲ್ಲಿ ಅವರು ಪಾರ್ಸೆಲ್ ಕಳಿಸಿ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಒಳ್ಳೆ ಕೆಲಸ ಅಂತ ಹೇಳುವಾಗ ಎಲ್ಲ ಯಾವುದೇ ಅಕಾಡೆಮಿ ಸದಸ್ಯರನ್ನು ಸದಸ್ಯರ ಅದನ್ನು ಒಳ್ಳೆ ಕೆಲಸ ಉಡುಪಿಯಲ್ಲಿ ತಾರಾಚಾರ್ಯ ಮತ್ತೆ ನಮ್ಮ ಡಾಕ್ಟರ್ ಆಕಾಶ್ ರಾಜ್ ಜೈನ್ ಅಲ್ಲಿನ ಸಂಸ್ಥೆಗಳು ಅಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಕೊಟ್ಟಿದೆ ಸಾಕ್ಷಿ ಇದ್ದಾರೆ ನಿಮ್ಗೆ ಮಲಬಾರ್ ಗೋಲ್ಡ್ ಅವರ ಸಹಕಾರ ತಗೊಂಡು ಅಕಾಡೆಮಿ ಸಹಕಾರ ತಗೊಂಡು ಅಲ್ಲಿ ಮಾಡಿದ್ದೇವೆ ಎಲ್ಲ ದಾಖಲೆ ಎಲ್ಲ ದಾಖಲೆ ಇಷ್ಟೆಲ್ಲ ದಾಖಲೆ ಇದ್ರೂ ಕೂಡ ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಅರವಿಂದ್ ಶಾನ್ಬಾಗ್ ಅವರು ಸುಮ್ ಸುಮ್ನೆ ಅಲ್ಲ ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಅದೇ ಅವಾಗ ಹೇಳಿದಲ್ಲ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನನ್ಗೆ ಏನ್ ಮಾಡ್ಲಿಕ್ಕೆ ನಮ್ಮಲ್ಲಿ ತುಳುವಲ್ಲಿ ಒಂದು ಮಾತಿದೆ ಪನೆಯ ಅಂದು ಕುಲ್ಲಲ್ಲಿ ಕೇನ ಎಂದು ಕುಳ್ಳರೆ ಹೇಳುವುದಿಲ್ಲ ಅಂತ ಕುತ್ಕೊಳ್ಬಹುದು ಕೇಳುವುದಿಲ್ಲ ಅಂತ ಕುತ್ಕೊಳ್ಳಿಕ್ ಆಗುದು ಈ ದೊಡ್ಡ ಸ್ಥಾನಕ್ಕೆ ಬಂದಾಗ ಆರೋಪಗಳು ಬಂದ ಸಂದರ್ಭ ಸಹಜ ಅಂತ ತಿಳ್ಕೊಳ್ಳಿ ನಿದ್ದೆ ಬಂದಿಲ್ಲ ಇಷ್ಟವರೆಗೆ ಈ ಕೆಟ್ಟ ಒಂದು ಹೆಜ್ಜೆಗೆ ಇಡದೇ ಇದ್ದವನಿಗೆ ಸುಖ ಸುಮ್ಮನೆ ಆರೋಪ ಬಂದಾಗ ನೋವಾಗ್ತದೆ ನಿದ್ದೆ ಬರಲಿಲ್ಲ ಆಮೇಲೆ ನನ್ನಲ್ಲಿ ನಾನೇ ಸಮಾಧಾನ ಮಾಡ್ಕೊಳ್ತೇನೆ ಈ ಸ್ಥಾನ ಅಂತದ್ದು ಬರ್ತದೆ ಕೆಲವರನ್ನ ಹಿತೈಷಿಗಳು ಹೇಳಿದ್ದಾರೆ ಮಾವಿನ ಮರಕ್ಕೆ ಕಲ್ಲು ಬಿಸಾಡದ ಹೊರತಾದು ಹೊರತಾಗಿ ಬೇರೆ ಮರಕ್ಕೆ ಹಣ್ಣುಳ್ಳ ಮರಕ್ಕೆ ಕಲ್ಲು ಬಿಸಾಡ್ತಾರೆ ಹಣ್ಣಿಲ್ಲದ ಮರಕ್ಕೆ ಕಲ್ಲು ಬಿಸಾಡುದಿಲ್ಲ ಅವರಿಗೆ ತಮಾಷೆಯಿಂದ ಹೇಳಿದೆ ಹಣ್ಣುಳ್ಳ ಮರಕ್ಕೆ ಕಲ್ಲು ಬಿಸಾಡ್ತಾರೆ ಆದ್ರೆ ಹಣ್ಣುಳ್ಳ ಮರಕ್ಕೆ ಬಳ್ಳಿ ಸುತ್ತಿದೆ ಹಣ್ಣುಳ್ಳ ಮರಕ್ಕೆ ಕಲ್ಲು ಬಿದ್ರೆ ಪರವಾಗಿಲ್ಲ ಆ ಬಳ್ಳಿಗೆ ಕಲ್ಲು ಬಿದ್ದಾಗ ಬಳ್ಳಿ ಕಣ್ಣೀರು ಇಳಿಸ್ತದೆ ಅಂದ್ರೆ ನಮ್ಮ ಕುಟುಂಬ ಕೂಡ ಕಣ್ಣೀರು ಇಳಿಸ್ತದೆ ಅಲ್ವಾ ಹೌದು 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 ಒಂದು ವೇಳೆ ನಾನೊಬ್ಬ ಒಬ್ಬ ಸರ್ಕಾರ ಸ್ಥಾನದಲ್ಲಿ ಇದ್ದುಕೊಂಡು ನೀವು ದೈವ ದೇವರ ಬಗ್ಗೆ ನಾನು ಆ ವಿಭಾಗದವನೇ ನಾನು ಬಿಡುದು ಅವರಿಗೆ ದೈವ ದೇವರಿಗೆ ಬಿಡುದು ಅದು ನಾನು ನೀವು ಯಾರು ಬೇಡ ಅಂತ ಹೇಳಿದ್ರೆ ನಾನು ಹೇಳುದು ಹಾಗೆ ಯಾಕಂತ ಹೇಳಿದ್ರೆ ನಾನು ಅದನ್ನ ನಂಬುವ ನಾನು ಆಸ್ತಿಕ ನಾನು ಹೇಳ್ತೇನೆ ಕಟ್ಟಗಡಿಗಳು ಅಂತ ಅವರಿಗೆ ಗೊತ್ತಾಗ್ತದೆ ಕಟ್ಟಗಡಿ ಏನ್ ಮಾಡುವಂತದ್ದು ಎರಡು ಕೈ ಮೇಲೆ ಮಾಡುವಂತದ್ದು ನಾನು ತಪ್ಪು ಮಾಡ್ಲಿಲ್ಲ ದೇವರೇ ನಿಮ್ಗೆ ಗೊತ್ತುಂಟಲ್ಲ ಹಾಗೆ ಹೇಳ್ಬೇಕಲ್ಲ ಓಕೆ ಮತ್ತೆ ಸರ್ಕಾರಕ್ಕೆ ನಾನು ಅದು ಅದು ಹೇಳ್ತೇನೆ ನಮ್ಮ ನಿರ್ದೇಶಕರಿಗೆ ಫೋನ್ ಮಾಡಿ ಕೇಳಿದೆ ಓಕೆ ಸರ್ ಹೀಗೆ ಹೇಗೆ ಆಗಿದೆ ಅವ್ರು ಹೇಳಿದ್ರು ನಾವೇ ನಿಮ್ಗೆ ಸೂಚನೆ ಕೊಡ್ಲಿಲ್ಲಲ್ಲ ತೆಗಿಬಾರ್ದು ಅಂತೇಳಿ ನಾವೇ ಹಾಕಿದ್ದಲ್ವ ಅವ್ರು ಮಾಡ್ತಾರೆ ನಿಮ್ಗೇನು ಅಲ್ಲ ದಯಾನಂದ ಕತ್ತಲ್ ಸರ್ ಅವರೇ ಆಗ ಬಹಳ ಸಂಕಷ್ಟದ ಒಂದು ಸಂದರ್ಭ ಓಕೆ ಇತರ ಬತ್ತಿಗಳನ್ನ ತಗೊಂಡಿಕೊಂಡದಕ್ಕೆ ತಾವು ಕಾರಣಗಳನ್ನ ಕೊಟ್ಟಿದ್ದೀರಾ ದೂರವಾಣಿ ಬಾಪ್ತು ಅಂತ ತಮಗೆ 3,000 ರೂಪಾಯಿಯನ್ನ ಕೊಡ್ತಾರೆ ಸರ್ಕಾರದ ವತಿಯಿಂದ ಸೊ ಕೊರೋನಾ ಸಂಕಷ್ಟ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ರು ತಾವು ಅದನ್ನ ಬಿಟ್ಟು ಮಾದರಿ ಆಗ್ಬೋದಿತ್ತಲ್ಲ ತಾವು ಇಲ್ಲ ಇಲ್ಲ ಯಾಕಂತ ಹೇಳಿದ್ರೆ ಮಾದರಿ ಅಂತ ಹೇಳುವಂತದ್ದು ಹೇಳಿದ್ರೆ ಅದನ್ನು ಬಿಟ್ಟು ಮಾದರಿ ಆಗುವ ಆಗ್ಬೇಕಂತ ಈಗ 4G ಇದೆ 3G ಇದೆ ಅನ್ಲಿಮಿಟೆಡ್ ಕಾಲ್ ಎಲ್ಲವಿದೆ 3,000 ತಿಂಗಳು ನೀವೊಂದು ಸರಿಯಾಗಿ ಗಮನಿಸಬೇಕು ನೀವು ಇದು ಎಂತ ಗೊತ್ತುಂಟ ನಮ್ಗೆ ಅದು ಒಟ್ಟು ಮೊತ್ತ ಬರುವುದಕ್ಕೂ ನಾವು ಅದರ ಎರಡು ಪಟ್ಟು ಖರ್ಚು ಮಾಡುವುದನ್ನು ಲೆಕ್ಕ ಮಾಡಬೇಕು ನೀವು ಈಗ ಅದು ನಮಗೆ ಬರುವಂತ ಹಕ್ಕು ಅದು ನಮ್ಮ ಹಕ್ಕು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇದು ನಂಗೆ ಮಾತ್ರ ಬರುದಲ್ಲ ಎಷ್ಟೋ ಜನ ಬಿಟ್ಟು ಮಾದರಿಯಾಗಿರುವಂತ ನಿದರ್ಶನ ಕೂಡ ಇದೆ ಇಲ್ಲ ಇಲ್ಲ ಕೆಲವರು ಬಿಟ್ಟವರು ಈ ಕೆಲಸ ಮಾಡಿದಾರೆ ಅಂತ ನೀವು ಗಮನಿಸಬೇಕು ಯಾವುದು ಈ ರೀತಿ ಸಾಮಾಜಿಕ ಸ್ಪಂದನೆಯನ್ನು ಮಾಡಿದಾರೆ ಅಂತಂದು ನೀವು ಗಮನಿಸಬೇಕು ನಂಗೆ ತುಂಬಾ ಹೆಮ್ಮೆ ಇದೆ 3 ಸಂಸ್ಕೃತಿ ಸಚಿವರು ಸಿಟಿ ರವಿ ಅವರು ಅರವಿಂದ್ ಲಿಂಬಾವಳಿ ಅವರು ಮೊನ್ನೆ ಸುನೀಲ್ ಕುಮಾರ್ ಅವರು 3 ನಮ್ಮ ಸಂಸ್ಕೃತಿ ಸಚಿವರು ತುಂಬಿದಂತಹ ಸಭೆಯಲ್ಲಿ ಹೇಳಿದ್ರು ತುಳು ಅಕಾಡೆಮಿ ಮಾಡುವಂತ ಕಾರ್ಯಕ್ರಮದ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ಒಳ್ಳೆ ಕೆಲಸ ಮಾಡಿದೆ ಸಾಕಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ ನೋಡಿ ನಾನು ಹೇಳುವಂಥದ್ದು ಬಾಕಿಯವರು ಮಾಡ್ಲಿಲ್ಲ ಅಂತ ಹೇಳಿದ್ದಲ್ಲ ಕೆಲವರು ಹೇಳಿದ್ರು ನೋಡಿ ಕತ್ತಲ್ ಸರ್ ನಾವು ಅದಕ್ಕೆ ಅಂತದ್ದೆಲ್ಲ ಕೆಲಸಕ್ಕೆ ಹೋಗಿದಿಲ್ಲ ನಮ್ಲಿ ಹೇಳಿದ್ರು ಕಿಟ್ಟುಕೊಡಿ ನಾವು ಹೋಗ್ಲಿಲ್ಲ ಆದ್ರೂ ನಾನು ಅವ್ರ ಹತ್ರ ಹೇಳಿದೆ ನಾನೊಬ್ಬ ಕಲಾವಿದ ಕಲಾವಿದರು ನನ್ನ ಕೇಳ್ತಾರೆ ನಾಳಿನ ದಿವಸ ನಾನೊಬ್ಬ ಮಾನವೀಯ ನೆಲೆಯಲ್ಲಿ ಮಾಡಿದ್ದು ಕೇವಲ ಸಾಹಿತ್ಯಕ್ಕೆ ಮಾತ್ರ ಅದೊಂದು ದೂರು ಬಂತು ಸಾಹಿತ್ಯಕ್ಕೆ ಹಾಗಾದ್ರೆ ಪಾರ್ಧನಗಾರರು ಸಾಹಿತ್ಯರಲ್ಲ ಸಾಹಿತ್ಯ ಕಲಾವಿದರ ಬಗ್ಗೆ ನಾವು ವಿಸ್ತಾರವಾಗಿ ಮಾತನಾಡೋದಕ್ಕೆ ಅದಕ್ಕಿಂತ ಮುಂಚಿತ ನಾನು ಕೇಳುವಂತದ್ದು ದೂರವಾಣಿ ಬಾಪ್ತನ್ನ ತಾವು ಕಿಟ್ ವಿತರಣೆಗೆ ಬಳಸಿದಿರಾ ಹಾಗಾದ್ರೆ ಅಲ್ಲಲ್ಲ ವೈಯಕ್ತಿಕ ನೆಲೆಯಲ್ಲಿ ತಮ್ಗೆ ಏನ್ ಸಿಗಬೇಕು ಅದನ್ನ ತೆಗೆದುಕೊಳ್ಳುತ್ತೇನೆ ಯಾಕೆ ತೆಗೆದುಕೊಂಡಿದ್ರು ಕೂಡ ಅದನ್ನ ಕಿಟ್ ವಿತರಣೆಗೆ ತಾವು ಯೂಸ್ ಮಾಡಿ ನಾನು ಕಿಟ್ ವಿತರಣೆಗೆ ಅಂತಲ್ಲ ಒಟ್ಟು ನಾನು ಸಮಾಜದ ಚಟುವಟಿಕೆಗೆ ಬಳಸಿಕೊಂಡೆ ಓಕೆ ಎಲ್ಲಾ ಶಾಸಕರಿಗೆ
ಎಂಪಿಗಳಿಗೆ ಮತ್ತೆ ಎಲ್ಲ ನಿರ್ದೇಶಕರುಗಳಿಗೆ ಸರ್ಕಾರದ ಯಾವುದೆಲ್ಲ ಸ್ಥಾನಗಳಿದ್ದಾವ ಎಲ್ಲರಿಗೂ ಅದು ಬರುವಂತದ್ದೇ ಎಲ್ಲರೂ ತಗೊಳ್ಳುವಂತದ್ದೇ ಅದು ಆ ಒಂದು ಏನು ಹೇಳ್ತಾರೆ ಅದೊಂದು ನಿಗದಿತವಾಗಿ ಅವರಿಗೆ ಸಲ್ಲುವಂತದ್ದು ಪಾರದರ್ಶಕವಾಗಿ ಪಾರದರ್ಶಕ ಸಿಗುವಂತದ್ದು ಅದು ಕಾನೂನಾತ್ಮಕ ಆಗಿರುವ ಓಕೆ ಓಕೆ ಇನ್ನು ತಾವು ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ ಅಥವಾ ಪ್ರಯಾಣ ಭತ್ಯೆ ಅನ್ನುವಂಥದ್ದು ಯಾವ ರೀತಿ ಯೂಸ್ ಆಯಿತು ಇದನ್ನು ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬಹುದಿತ್ತಲ್ಲ ತಮಗೆ ದಾಖಲೆಗಳನ್ನು ಬಹಿರಂಗಪಡಿಸಬಹುದಿತ್ತಲ್ಲ ನೋಡಿ ಅದೇ ವಿಷಯ ನಾವು ಎಲ್ಲವನ್ನೂ ಬಹಿರಂಗ ಮಾಡಿದ್ದೇವೆ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ತಾವು ಬಹಿರಂಗ ಮಾಡಿದ್ದೀರಾ ಮಾಡಿದ್ದೇವೆ ಮಾಡಲಿಲ್ಲ ನೀವು ಒಂದು ಗಮನಿಸಬೇಕು ಆರ್ ಟಿ ಆಕ್ಟ್ ಅಲ್ಲಿ ತಗೊಳ್ಳುವಾಗ ಅವರಿಗೆ ಕೊಡದೇ ಇದ್ರೆ ಅದು ತಪ್ಪು ಅಂತ ಆಯ್ತು ಅವರು ಕೇಳಿದನ್ನ ಕೊಟ್ಟಿದ್ದೇವೆ ಇದನ್ನು ಕೇಳ್ತಾ ಇದ್ರೆ ಇದನ್ನು ಕೊಡ್ತಾ ಇದ್ವಿ ಅಲ್ವಾ ಅವರು ಕೇಳಿದನ್ನ ತಾವು ಕೊಟ್ಟಿದ್ದೀರಾ ಕೇಳಿದಷ್ಟನ್ನು ಕೊಟ್ಟಿದ್ದೇವೆ ಅವರು ಆರ್ ಟಿ ಆಕ್ಟ್ ನಲ್ಲಿ ತೆಗೆದಂತಹ ಒಂದು ದಾಖಲೆಯಲ್ಲಿ ತಮ್ಮ ವಾಹನದ ಬಿಲ್ಲಿನ ಒಂದು ಬತ್ತಿ ಏನಿದೆ ಅಲ್ಲಿ ರಿಜಿಸ್ಟರ್ ನ ಸಹಿ ಇಲ್ಲ ರಿಜಿಸ್ಟರ್ ಯಾರಿದ್ದಾರೆ ಅವರ ಸಹಿ ಇಲ್ಲ ಸಹಿ ಇಲ್ಲದೆ ಅದು ಯಾವ ರೀತಿ ನಿಮ್ಮ ಒಳ್ಳೆ ಪ್ರಶ್ನೆ ಸರಿಯಾಗಿ ಗಮನಿಸಬೇಕು ಬ್ಯಾಂಕುಗಳಿಗೆ ಜಮೆ ಆಗುವಂತ ವ್ಯವಸ್ಥೆಯಲ್ಲಿ ಏನ್ ಹೇಳ್ತಾರೆ ಅಲ್ಲಿ ಸಹಿ ಇಲ್ಲದೆ ಜಮೆ ಆಗುವುದೇ ಇಲ್ಲ ಆಗೋದೇ ಇಲ್ಲ ಅದರಲ್ಲಿ ಸಹಿ ಇತ್ತು ಅದು ಜಮೆ ಆಗಿದೆ ಅದರಲ್ಲಿ ಎರಡು ಏನು ಇನ್ನೊಂದು ಕಾಪಿ ಇರ್ತದೆ ಇನ್ನೊಂದು ಕಾಪಿ ಇರ್ತದೆ ಅದಕ್ಕೆ ಸಹಿ ಮಾಡುವುದಕ್ಕೆ ರಿಜಿಸ್ಟ್ರಾರ್ ಮರೆತಿದ್ರು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗ್ತದೆ ಸಹಿ ಹಾಕದೆ ಎಲ್ರಿಗೂ ಗೊತ್ತಿದೆ ನಾರ್ಮಲ್ ಆರ್ ಟಿ ಐ ಅಲ್ಲಿ ಅವರಿಗೆ ಯಾವ ರೀತಿ ಸಿಕ್ತು ಆ ದಾಖಲೆ ಅವರಿಗೆ ಆರ್ ಟಿ ಐ ಅಲ್ಲಿ ಅದು ಸಿಕ್ಕಿರೋ ಇದು ಬ್ಯಾಂಕಿಗೆ ಹೋಗಿರುವಂತ ಸಿಗೋದಿಲ್ಲ ಅಲ್ಲ ಇಲ್ಲಿ ಟ್ರೂ ಕಾಪಿ ಇಟ್ಟಿರ್ತಾರೆ ಜೆರಾಕ್ಸ್ ಪ್ರತಿ ಇರ್ತದೆ ಗೊತ್ತಾಯ್ತಾ ಎರಡು ಎರಡು ಪ್ರತಿ ಇರ್ತದೆ ಇದರಲ್ಲಿ ಏನ್ ಮಾಡಿರ್ತಾರೆ ಅಲ್ಲಿ ಸಹಿ ಇಲ್ಲದಕ್ಕೆ ಅದು ದಯಾನಂದ ಕತ್ತಲ್ ಸರ್ ಹೊಣೆ ಅಲ್ಲ ಅಲ್ಲಿ ಸಿಬ್ಬಂದಿಗಳ ವ್ಯತ್ಯಾಸ ಇದೆ ತಪ್ಪು ಮಾಡಿದ್ದಾರೆ ಮಾಡಿದ್ದಾರೆ ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ ಅವರಿಗೆ ನಾವು ಚಾರ್ಜ್ ಅನ್ನು ಮಾಡಿದ್ದೇವೆ ಮೆಮೋವನ್ನು ಕೂಡ ರಿಜಿಸ್ಟರ್ ಕೊಟ್ಟಿದ್ದಾರೆ ನಮ್ಮ ರಿಜಿಸ್ಟರ್ ಮೆಮೋವನ್ನು ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ಆದ್ರೆ ಅಲ್ಲಿ ಸರಿಯಾಗಿ ಸೂಕ್ಷ್ಮ ಗಮನಿಸಬೇಕು ಸೂಕ್ಷ್ಮ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಬ್ಯಾಂಕಿಗೆ ರಿಜಿಸ್ಟ್ರಾರ್ ಸಹಿ ಇಲ್ಲದೆ ಅಧ್ಯಕ್ಷರ ಸಹಿಯಲ್ಲಿ ವಿಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ ಅಧ್ಯಕ್ಷರ ಹೇಗೆ ತಗೊಳ್ಳುದು ರಿಜಿಸ್ಟ್ರಾರ್ ಸಹಿ ಮಾಡಿದ್ದಾರೆ ಅದು ಕೂಡ ಈಗಿನ ರಿಜಿಸ್ಟ್ರಾರ್ ಅಲ್ಲ ಹಿಂದಿನ ರಿಜಿಸ್ಟ್ರಾರ್ ಅಲ್ಲ ಅವರು ಸಹಿ ಮಾಡದಿರುವಂತ ಒಂದು ಏನು ಇದು ಸಿಕ್ಕಿದೆ ಪ್ರತಿ ಅದರಲ್ಲಿ ದಾಖಲೆ ಆಗಿರುವಂತ ಮೊತ್ತ ಅನ್ನುವಂಥದ್ದು ತಮಗೆ ಜಮೆ ಆಗಿದೆಯಾ ಆಗಿದೆ ಅದು ಹೇಗೆ ಜಮೆ ಆಯ್ತು ಅದು ಬ್ಯಾಂಕಿಗೆ ಹೋಗಿ ಆಗದೆ ವಾಪಸ್ ಬಂದಿದೆ ಅದು ಅಲ್ಲಲ್ಲ ನೀವು ಸರಿ ಗಮನಿಸಿ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಬ್ಯಾಂಕಿಗೆ ಹೋಗುವಂತ ಜಮೆ ಆಗುವಂತದ್ದುಂಟಲ್ಲ ಅದರ ಮೊದಲು ಎರಡು ಕಾಪಿ ತೆಗಿತಾರೆ ಜೆರಾಕ್ಸ್ ಒಂದು ಬ್ಯಾಂಕಿಗೂ ಕೊಡುವುದಕ್ಕೆ ಸಹಿ ಮಾಡು ಸಹಿ ಹಾಕಿ ಕಳಿಸಿ ಕೊಟ್ಟಿದ್ದಾರೆ ಆಯ್ತು ಅದರ ಪೊಟೆಸ್ಟೆಡ್ ಕಾಪಿ ಆ ಕಾಪಿಗೆ ಇವರು ಸಹಿ ಮಾಡಿಲ್ಲ ಅರ್ಥ ಆಯ್ತಾ ಅದು ಯಾರು ತಪ್ಪು ನೀವು ಸಹಿ ಹಾಕದವರಿದ್ದು ತಪ್ಪು ಹಾಕಿಸದೆ ಇದ್ದವರಿದ್ದು ತಪ್ಪು ಅಧ್ಯಕ್ಷರು ತಪ್ಪಾಗ್ತಾರೆ ಹಾಗಾದ್ರೆ ಬ್ಯಾಂಕಿಗೆ ಹೋಗಿರುವಂತದ್ರಲ್ಲಿ ಸಹಿ ಇದೆ ಸಹಿ ಇಲ್ಲದೆ ಇದ್ರೆ ಬ್ಯಾಂಕ್ ಕೊಡುವುದೇ ಇಲ್ಲಲ್ಲ ಓಕೆ ಓಕೆ ಅದು ನೆಫ್ಟ್ ಅದು ಕೂಡ ನೆಫ್ಟ್ ಆಗ್ತದ ನೀವೇ ಗಮನಿಸಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ ಬ್ಯಾಂಕಿಂಗ್ ಸೆಕ್ಷನ್ ಅಲ್ಲಿ ನಿಮ್ಗೆ ಅನುಭವ ಇಲ್ವಾ ನೆಫ್ಟ್ ಆಗ್ತದೆ ಸಹಿ ಇಲ್ಲದ್ರೆ ನೆಫ್ಟ್ ಮಾಡ್ತಾರ ಹಾಗೆ ಆಗ್ತದೆ ಓಕೆ ಹಾಗಾದ್ರೆ ಕ್ರಮವನ್ನ ಕೂಡ ತಾವು ತೆಗೆದುಕೊಂಡಿದ್ದೀರಾ ಯಾರು ಸಹಿ ಹಾಕ್ಲಿಲ್ಲ ಸಹಿ ಹಾಕದೇ ಇದ್ದಕ್ಕೆ ಅದು ಗಮನಕ್ಕೆ ಬಂದ ಮರುದಿವಸವೇ ಈ ಕೆಲವೊಂದು ಸಮಸ್ಯೆಗಳು ಆ ಕಾರಣದಿಂದಲೇ ಬರ್ತವೆ ಅದನ್ನು ಕಠಿಣವಾಗಿ ಕ್ರಮ ತಗೊಂಡಿದ್ದೇವೆ ಅವರಿಗೆ ಮೆಮೋವನ್ನು ಕೂಡ ರಿಜಿಸ್ಟ್ರಾರ್ ಕೊಡುವಂತದ್ದು ಅಧ್ಯಕ್ಷರಲ್ಲ ಕೊಟ್ಟಿದ್ದಾರೆ ಓಕೆ ಇನ್ನು ಬಹಳ ದೊಡ್ಡ ಒಂದು ಆರೋಪ ಇರುವಂತದ್ದು ದಯಾನಂದ ಕತ್ತಲ್ ಸರ್ ಅವರೇ ತಾವು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಬಳಿಕ ತುಳು ಸಾಹಿತ್ಯ ಅಕಾಡೆಮಿ ಅನ್ನುವಂಥದ್ದು ದೈವಾರಾಧನೆ ಕ್ಷೇತ್ರದಲ್ಲಿ ಯಾರು ಸೇವೆಯನ್ನ ಮಾಡ್ತಾ ಇದ್ದಾರೋ ಅಂತ ಕಲಾವಿದರಿಗೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥದ್ದು ಒಪ್ಕೊಳ್ತೀರಾ ಇದನ್ನ ನೋಡಿ ನಾನು ಒಪ್ಕೊಳ್ತೀರಾ ಅಂತ ಕೇಳುವುದಕ್ಕಿಂತ ಕಣ್ಣಿಗೆ ಹಾಕಿರುವಂತ ಕನ್ನಡಕವನ್ನ ಸರಿಯಾಗಿ ಒರೆಸಬೇಕು ಯಾವುದೇ ದೈವಾರಾಧನೆ ಕಾರ್ಯಕ್ರಮ ಅಕಾಡೆಮಿಯಲ್ಲಿ ಇದುವರೆಗೆ ಆಗಿಲ್ಲ ನಲವತ್ತೈದು ಯಕ್ಷಗಾನ ಆಯ್ತು ಸರಿ ಗಮನಿಸಿ ಮೂವತ್ತೈದು ತಾಳಮದ್ದ ಅಲ್ಲ ದಯಾನಂದ ಕತ್ತಲ್ ಸರ್ ಅವರೇ ನನ್ನ ಒಂದು ಪ್ರಶ್ನೆಯ ಮೂಲ ಏನು ಅಂತ ಅಂದ್ರೆ ಈಗ ಕಿಟ್ಟಿ ವಿತರಣೆಯನ್ನ ತಾವು ಮಾಡಿದಿರಿ ಅಂತ ತಾವು ಹೇಳಿದ್ರಿ ಹೌದು ಕೆಲವೊಂದಿಷ್ಟು ಸಮಾಜವನ್ನ ತಾವು ಹೆಸರು ಕೂಡ ಹೇಳಿದ್ರಿ ಹೌದು ಅದು ದೈವಾರಾಧನೆ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಆ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಕಲಾವಿದರು ಖಂಡಿತ ತುಳು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಸಾಹಿತಿಗಳಿಲ್ವಾ ಸಾಹಿತಿಗಳಿಗೂ ಅವಶ್ಯಕತೆ ಇಲ್ವಾ ನೋಡಿ ಸಾಹಿತಿಗಳಿಗೂ ಕೊಟ್ಟಿದ್ದೇವೆ ಅದನ್ನು ಯಾಕೆ ತಾವು ಮೆನ್ಷನ್ ಮಾಡೋದಿಲ್ಲ ನೋಡಿ ಅದೇ ಅದು ಸಾಹಿತಿಗಳಿಗೂ ಕೊಟ್ಟದ್ದು ಈಗ ಮೊದಲು ಕೇಳಿದಂತ ಪ್ರಶ್ನೆಗೆ ನಾವು ಉಡುಪಿಯಲ್ಲಿ ಅವರನ್ನ ಭೇಟಿ ಮಾಡಿದ್ವಿ
ಅವರು ದೈವಾರಾಧನೆಗೆ ಸಂಬಂಧಪಟ್ಟವರು, ಕಡಬದಲ್ಲಿ ಭೇಟಿ ಮಾಡಿದ್ವಿ ಅವರು ದೈವಾರಾಧನೆಗೆ ಸಂಬಂಧಪಟ್ಟವರು, ಯಾಕೆ ತಾವು ಇದರ ವಿಚಾರವನ್ನ ಮಾತನಾಡೋದಿಲ್ಲ? 1,500 ಕಲಾವಿದರ ಪಟ್ಟಿಯಲ್ಲಿ ನಾಟಕ ಕಲಾವಿದರು ಇದ್ದಾರೆ, ಅದನ್ನ ಹೇಳಬಹುದಲ್ಲ ತಮಗೆ? ಯಕ್ಷಗಾನ ಕಲಾವಿದರು ಇದ್ದಾರೆ, ಎಲ್ಲ ದಾಖಲೆ ಇದೆ. ದಾಖಲೆ ದಯಾನಂದ ಕತ್ತಲ್ಸರ್ ಅವರ ಒಂದು ಮನಸ್ಥಿತಿ ಅನ್ನುವಂಥದ್ದು ಜಾಸ್ತಿ ಇದರ ಕಡೆ ಹೋಗ್ತಾ ಇದೆ. ವಿಷಯ ಹೇಳ್ತಾ ಇದ್ದೇನೆ, ಹೇಳ್ಬೋದಲ್ಲ? ಅಲ್ಲ, ಅವರ ಕಡೆ ಹೋದ್ರು ತಪ್ಪಿಲ್ಲ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ತುಳು ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯದ ಮೂಲವೇ ಜನಪದ ಪಾರ್ಧನಗಳು. ಆಯ್ತಾ, ಜನಪದ ದೈವಾರಾಧನ ಪಾರ್ಧನಗಳು ಹೋದ್ರೆ ತಪ್ಪಿಲ್ಲ. ನೀವು ಸರಿಯಾಗಿ ಗಮನಿಸಿ, 3 ವರ್ಷದ ಪ್ರಶಸ್ತಿ ಪ್ರದಾನವನ್ನು ನಾವು ಮಾಡಿದ್ದೇವೆ. ಒಂದೇ ಒಂದು ದೈವಾರಾಧನ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ನಾವು, ಒಂದೇ ಒಂದು ದೈವಾರಾಧನ ಕ್ಷೇತ್ರ ಕೊಟ್ಟಿಲ್ಲ. ಗುರುವ ಕೊರಗರಿಗೆ ಕೊಟ್ಟಿದ್ದೇವೆ, ಧೋಲಿನವರಿಗೆ, ಸಾಹಿತಿಗಳಿಗೆ ಕೊಟ್ಟಿದ್ದೇವೆ, ಕವಿಗಳಿಗೆ ಕೊಟ್ಟಿದ್ದೇವೆ. ನಾವು 15 ಪ್ರಶಸ್ತಿ ಬಾಲ ಯುವ ಸಂಘಟನಾ ಪ್ರಶಸ್ತಿ ಕೊಟ್ಟಿದ್ದೇವೆ. ದೈವಾರಾಧನೆ ಕೊಡುವುದಿಲ್ಲ ಅಂತಲ್ಲಿ ಕೊನೆಯ ವಿಭಾಗ ಇದೆ, ಅವತ್ತಲ್ಲಿ ಕೊಟ್ಟೇ ಕೊಡ್ತೇವೆ. ಯಾಕಂತ ಹೇಳಿದ್ರೆ, ನಾನು ದೈವಾರಾಧನ ಕಲಾವಿದನಾಗಿ ದೈವಾರಾಧನ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿ. ಇನ್ನೊಂದು ಮುಕ್ತವಾಗಿ ಹೇಳ್ತೇನೆ, 18 ಮಂದಿ ಸದಸ್ಯರ ಹತ್ರ ಬೇಕಾದ್ರೆ ಕೇಳಿ, ನಾನು ಹೇಳ್ತೇನೆ, ನೀವು ಯಾರನ್ನ ಸೂಚಿಸ್ತೀರಿ? ಸರ್ವರು ಸಮ್ಮತದಿಂದ ಸೂಚಿಸಿದವರಿಗೆ ಮಾತ್ರ ಪ್ರಶಸ್ತಿ ಕೊಡುವುದಾಗಿ. ಇದರಲ್ಲಿ ಅಧ್ಯಕ್ಷರ ಪೂರ್ವಾಗ್ರಹವೇ ಇಲ್ಲ, ಆದ್ರೆ ಕಿಟ್ಟು ಕೊಡುವಲ್ಲಿ ಸರಿಯಾಗಿ ಗಮನಿಸಿ. ದೈವಾರಾಧನ ಕಲಾವಿದರು ಸಂತ್ರಸ್ತರಲ್ವಾ? ಸಂತ್ರಸ್ತರಾದವರಿಗೆ ಹೇಳ್ತಾ ಇಲ್ಲ, ತಾವು ಒಂದು ಅಕಾಡೆಮಿ ಅಧ್ಯಕ್ಷರಾದ ಬಳಿಕ ಎಲ್ಲರನ್ನ ಕೂಡ ಸಮವಾಗಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ತಮ್ಮ ಮೇಲೆ. ಸಮವಾಗಿ ತೆಗೆದುಕೊಂಡು ಹೋದದ್ದರಿಂದಲೇ ಪ್ರಶಸ್ತಿಯಲ್ಲಿ ಭೇದ ಮಾಡಿಲ್ಲ. ಕೋವಿಡ್ ಸಂದರ್ಭದ ವಿಚಾರದಲ್ಲಿ ನಾನು ಕೋವಿಡ್ ಸಂದರ್ಭದಲ್ಲಿ ಭೇದ ಮಾಡಿಲ್ಲ. ಸರಿಯಾಗಿ ಗಮನಿಸಿ, ಯಕ್ಷ ಹಾಸ್ಯ ಕಲಾವಿದರ ಒಕ್ಕೂಟ ನಮ್ಮಲ್ಲಿ ಕಾರ್ಯಕ್ರಮ ಮಾಡುದು, ನಿಮ್ಗೂ ಗೊತ್ತಿದೆ, ನಿಮ್ಮ ಚಾನಲ್ ಲೈವ್ ಮಾಡಿದ್ದು. ಓಕೆ, ಅವರಿಗೆ ಅಷ್ಟು ಮಂದಿಗೆ ಕಿಟ್ಟು ಕೊಟ್ಟಿದ್ದೇವೆ. ಅದನ್ನ ತಾವು ಹೇಳ್ಬೋದಲ್ಲ? ಅಲ್ಲ, ನೀವು ಕೇಳಿದ್ರೆ ಹೇಳ್ತೇವೆ. ಅಲ್ಲ ಅಲ್ಲ, ಆಗ ಉದಾಹರಣೆ ಕೊಡಿ. ಒಂದೂವರೆ ಸಾವಿರ ಜನರಿಗೆ ನಾವು ಕಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, 1,500 ಕಲಾವಿದರಲ್ಲಿ ನಿಮ್ಗೆ ಗಮನಿಸಬಹುದು, ದೈವಾರಾಧನ ಕಲಾವಿದರು ಅಷ್ಟು ಮಂದಿ ಇಲ್ಲ ಅಲ್ಲ ಸ್ವಾಮಿ? 1,000 ನಾವು ಎಲ್ಲ ಹೆಸರುಗಳನ್ನ ಹೇಳಿಕೊಂಡು ಬರ್ತೀರಾ? ಈ ಒಂದು ವಿಚಾರವನ್ನ ತಾವು ಯಾಕೆ ಹೇಳಿಲ್ಲ? ಕೇಳಿದಾಗ ಹೇಳಿದೆ ಅಲ್ವಾ? ಹೇಳ್ತೇನೆ, ಸುಂಕದಗಟ್ಟೆ ಮೇಳದ ಅಷ್ಟು ಕಲಾವಿದರಿಗೆ ಕೊಟ್ಟಿದ್ದೇವೆ. ಬೇರೆ ಬೇರೆ ಕಡೆಯಿಂದ ಕಲಾವಿದರು ಬಂದಿದ್ದಾರೆ, ಅಷ್ಟು ಮಂದಿ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತೇವೆ ಕೇಳಿ, ಇನ್ನೊಂದು ಹೇಳ್ತೇವೆ. ದೈವಾರಾಧನೆ ಮಾತ್ರ ಅಲ್ಲದೆ ಯಕ್ಷಗಾನ ಕಲಾ, ನಾನು ಎಲ್ಲ ಅವರಿಗೆ ಅವರಿಂದ ಕರೆ ಮಾಡಿಸ್ತೇನೆ. ಅವರು ಅವರಿಗೆ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ನನ್ನದೇ ಒಂದು ರೀತಿಯಲ್ಲಿ ಅವರ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿಟ್ಕೊಂಡು, ಕಳೆದ ಸಾಲಿ ಮಾಡಿರುವಂತಹ ಆ ಕೆಲಸ ಈ ಸಾರಿ ಎಷ್ಟು ಉಪಯೋಗ ಆಯ್ತು ಅಂತ ಹೇಳಿದ್ರೆ, ಈ ಸಾರಿ 3,000 ಕೊಡುವಂತ ಘೋಷಣೆ ಕಳೆದ ಸಾರಿ ನೇರ ಇತ್ತು, ಈ ಸಾರಿ ನಮ್ಮ ಸೇವಾ ಸಿಂಧು ಆಪ್ ಅಲ್ಲಿ ಇತ್ತು. ಇವಾಗ ಈ ಸಾರಿ ಅದು ಎಷ್ಟು ಉಪಕಾರ ಆಯ್ತು ಅಂತ ಹೇಳಿದ್ರೆ, ಕಲಾವಿದರಿಗೆ, ಅವರಿಗೆ ಎಲ್ರಿಗೂ ಅರ್ಜಿ ಹಾಕ್ಲಿಕ್ಕೆ ಅನುಕೂಲ ಆಯ್ತು. ಪರಮಾನಂದ ಸಾಲಿಯಾನ್ ಅಂತಿದ್ದಾರೆ, ಅವ್ರ ನಂತರ ಮಾತಾಡಿದ್ರು, ಅವರ ಸಂಕಷ್ಟವನ್ನು ಹೇಳ್ಕೊಂಡಿದ್ರು. ನೋಡಿ ಕಷ್ಟ ಹೇಗಿದೆ ಪಾಪ ಅವರೆಲ್ಲ, ನಮ್ಮ ತೋಸೆ ಪುಷ್ಕಲ್ ಕುಮಾರ್ ಅವರು, ಹರಿಕಥೆ ದಾಸರು, ನನ್ನ ಒಬ್ಬೊಬ್ಬರ ಹೆಸರು ಹೇಳ್ತೇನೆ ಕೇಳ್ಬಹುದು. ಅವರು ಮಾಡಿಕೊಟ್ಟಿದ್ದೇವೆ, ಅಕಾಡೆಮಿಯಿಂದ ಕೆಲಸ ಮಾಡಿದ್ದೇವೆ. ಅವರು ಸಂತೃಪ್ತಿ ಹೇಳ್ತಾರೆ, ಕತ್ತಲ್ ಸರ್ ಒಂದು ದೊಡ್ಡ ಉಪಕಾರ ಆಯ್ತು ನಮ್ಮ ಅಕಾಡೆಮಿಯಲ್ಲಿ. ಡಾಕ್ಟರ್ ರವೀಶ್ವರ ಅವರು ಬಂದು, ಮತ್ತೆ ಬೇರೆ ಬೇರೆ ನಾಟಕದವರು ಬಂದು, ನಮ್ಮಲ್ಲಿ 2-3 ಮಂದಿ ಇದ್ರು, ಒಟ್ಟು 7-8 ಮಂದಿ ಇದ್ದು, ಈ ಸಾರಿ ಕೂಡ ಆನ್ಲೈನ್ ಅಲ್ಲಿ ಹಾಕುವ ಸಮಸ್ಯೆ ಆದಾಗ, ಸೇವಾ ಸಿಂಧು ಆಪ್ ಸಮಸ್ಯೆ ಆದಾಗ, ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಕ್ಷಿಪ್ರಗತಿಯಿಂದ ಮಾಡಿ ಸರ್ಕಾರಕ್ಕೆ ಮುಟ್ಟಿಸಿ ಅಷ್ಟು ಮಂದಿಗೆ ಕೊಡಿಸಿದಲ್ಲಿ ಯಶಸ್ವಿ ಆಗಿದ್ದೇವೆ ಅಂತ ಹೇಳಿ ಹೆಮ್ಮೆ ಆಗ್ತದೆ. ಹಾಗಾದ್ರೆ ತುಳು ಸಾಹಿತ್ಯ ಅಕಾಡೆಮಿ ಅನ್ನುವಂಥದ್ದು ಒಂದು ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ಆದ್ರೆ ನೀವೊಂದು ಗಮನಿಸಬೇಕು, ಒಂದೊಂದು ವಿಭಾಗದವರನ್ನು ಸರ್ಕಾರ ಆಯ್ಕೆ ಮಾಡುವುದು ಯಾಕೆ? ಯಾಕೆ ಇದರೊಂದಿಗೆ ಆ ವಿಭಾಗವನ್ನ ಎತ್ತಬೇಕು, ಮೇಲೆತ್ತಬೇಕು, ಆ ವಿಭಾಗಕ್ಕೂ ನ್ಯಾಯ ಒದಗಿಸಬೇಕು ಅಲ್ವಾ? ಅದು ಕರ್ತವ್ಯ. ನಾವು ಹೇಳುವಂತ ಅದು ಕರ್ತವ್ಯ. ಈಗ ಉದಾಹರಣೆ ಹೇಳ್ತೇನೆ, ಈಗ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಅಂತ ಹೇಳಿದ್ರೆ ಆ ಮೀನುಗಾರಿಕೆ ಬಗೆಗಾಗಿ ಒತ್ತು ಕೊಡಬೇಕು. ಈಗ ಜನಪದ ಸಾಹಿತ್ಯ, ನಾನು ಅದಕ್ಕೆ ಪೂರಕವಾಗಿ ಹೇಳ್ತೇನೆ, ನಾಟಕಕ್ಕೆ ನಾಟಕ ಅಕಾಡೆಮಿ ಇದೆ, ಯಕ್ಷಗಾನಕ್ಕೆ ಯಕ್ಷಗಾನ ಅಕಾಡೆಮಿ ಇದೆ, ಸಂಗೀತಕ್ಕೆ ಸಂಗೀತ ಅಕಾಡೆಮಿ ಇದೆ, ಪ್ರತಿಯೊಂದಕ್ಕೆ ಅಕಾಡೆಮಿ ಇದೆ. ದೈವಾರಾಧನೆಗೆ ಪ್ರತ್ಯೇಕ ಅಕಾಡೆಮಿ ಇಲ್ಲ. ಆಯ್ತಾ, ಜನಪದ ಅಕಾಡೆಮಿ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಇಷ್ಟು ವಿಭಾಗಗಳು ತುಳುವಲ್ಲಿ ಯಾವ್ದಿದೆ, ನಾಟಕ ಆಗಿರ್ಲಿ, ಸಂಗೀತ ಆಗಿರ್ಲಿ, ಯಕ್ಷಗಾನ, ಎಲ್ಲದಕ್ಕೂ ನ್ಯಾಯ ಒದಗಿಸಿಕೊಡ್ಬೇಕಾಗಿರುವಂತದ್ದು ತುಳು ಅಕಾಡೆಮಿ ಕರ್ತವ್ಯ. ಆದ್ರಿಂದ ಕೊಟ್ಟಿದೆ. ದೈವಾರಾಧನೆಗೆ ಸಂಬಂಧಪಟ್ಟ ಹಾಗೆ ಅಕಾಡೆಮಿಯನ್ನ ಸ್ಥಾಪಿಸುವಂತ ಏನಾದರೂ ಯೋಜನೆ ಮನವಿ ಕೊಟ್ಟಿದ್ದೇವೆ. ಕೊಟ್ಟಿದ್ದೀರಾ? ಮನವಿ ಕಾರ್ಯರೂಪದಲ್ಲಿ ಅದು ಕಾರ್ಯಗತವಾಗಿದೆ? ಅದು ಇಚ್ಛಾಶಕ್ತಿ.
ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥ ಇನ್ನು ಮುಂದಕ್ಕೆ ಬಿಟ್ಟು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಹೆಚ್ಚು ಒತ್ತಡ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಪ್ರಯತ್ನ ಮಾಡಬಹುದು. ಬೊಳ್ಳ ಆಯ್ತು, ಆಮೇಲೆ ಕೊರೋನಾ ಆಯ್ತು, ಕೊರೋನಾ ಆಯ್ತು, ಒಂದನೇ ಎರಡನೇ ಮೂರನೇ. ಈಗಿರುವಾಗ ಸರ್ಕಾರದ ಸಂಕಷ್ಟವನ್ನು ಸುಮ್ಮನೆ ನೀವು ಸರಿಯಾಗಿ ಗಮನಿಸಬೇಕು. ಅಕಾಡೆಮಿಗೆ ಅನುದಾನ 70 ಲಕ್ಷ ಇದ್ದದ್ರಲ್ಲಿ 38 ಲಕ್ಷ ಇಳಿಯಿತು ಇಳಿಯಿತು. ನಮಗೆ ಅಕಾಡೆಮಿಯ ವ್ಯವಸ್ಥೆ, ಸಂಬಳ ಕೊಡುವಂತ ವ್ಯವಸ್ಥೆ, ಅಕಾಡೆಮಿಯ ವ್ಯವಸ್ಥೆ ಇದನ್ನೆಲ್ಲ ನೋಡ್ಕೊಳ್ಬೇಕು, ಎಲ್ರಿಗೂ ಗೊತ್ತಿದೆ. ಇದರ ಮಧ್ಯೆ ಯಾವ ರೀತಿ ಇಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನ ನಿಜವಾದ ಹೃದಯ ವೈಶಾಲ್ಯತೆಯುಳ್ಳವನಿಗೆ ಅದು ಅರ್ಥ ಆಗ್ತದೆ. ಕತ್ತಲ್ ಸಾರ್ ಸಹಿತವಾದಂತಹ ಈ ಸಾರಿಯ ತುಳು ಅಕಾಡೆಮಿ ಯಾವ ರೀತಿ ಕೆಲಸ ಮಾಡಿದೆ ಸಜ್ಜನರಿಗೆ ಅರ್ಥ ಆಗ್ತದೆ. ಕೆಲವು ಏನು ಕೆಟ್ಟದನ್ನೇ ಹುಡುಕುವವರಿಗೆ ಏನು ಮಾಡಿ. ಎಸ್, ದಯಾನಂದ ಕತ್ತಲ್ ಸರ್ ಅವರೇ, ಪ್ರಮುಖವಾಗಿರುವಂತಹ ಒಂದು ವಿಚಾರ ತುಳುವನ್ನ 8ನೇ ಪರಿಚಯದಕ್ಕೆ ತುಳು ಭಾಷೆಯನ್ನ ಸೇರಿಸುವಂತದ್ದು, ಅಧಿಕೃತ ರಾಜ್ಯ ಭಾಷೆಯನ್ನ ಆಗಿಸುವಂತದ್ದು, ಇದಕ್ಕೆ ಒಂದು ರೀತಿ ನಾಯಕತ್ವವನ್ನ ವಹಿಸಿಕೊಂಡಿದ್ದಾರೆ ದಯಾನಂದ ಕತ್ತಲ್ ಸರ್ ಅವರು. ಈ ವಿಚಾರವಾಗಿ ನಾವು ಮಾತನಾಡೋದಕ್ಕಿದೆ, ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್, ಎ2 ಎದುರೇಟು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಮತ್ತೆ ಎ2 ಎದುರೇಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ತುಳುವಬಳ್ಳಿ ದಯಾನಂದ ಕತ್ತಲ್ ಸರ್ ಅವರು ಇದ್ದಾರೆ. ಬಹಳಷ್ಟು ವಿಚಾರಗಳ ಕುರಿತು, ವಿವಾದಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಈಗ ಪ್ರಮುಖ ಹಂತಕ್ಕೆ ನಾವು ಬಂದಿದ್ದೇವೆ. ತುಳು ಭಾಷೆಯನ್ನ 8ನೇ ಪರಿಚಯದಕ್ಕೆ ಸೇರಿಸುವಂತ ವಿಚಾರ, ತುಳುವನ್ನ ಅಧಿಕೃತ ರಾಜ್ಯ ಭಾಷೆಯನ್ನಾಗಿಸುವಂತ ಒಂದು ಪ್ರಯತ್ನ, ಇದು ಯಾವ ರೀತಿ ನಡೀತಾ ಇದೆ, ಸರ್ಕಾರದಿಂದ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ, ಹೋಗ್ತಾ ಇರುವಂತಹ ದಾರಿ ಯಾವ ರೀತಿ ಇದೆ, ಎಷ್ಟು ಸವಾಲಿನಿಂದ ಕೂಡಿದೆ, ಎಲ್ಲದರ ಕುರಿತು ಕೂಡ ನಾವು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ದಯಾನಂದ ಕತ್ತಲ್ ಸರ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ತುಳುವನ್ನ 8ನೇ ಪರಿಚಯದಕ್ಕೆ ಸೇರಿಸುವಂತ ವಿಚಾರ, ತುಳು ಭಾಷೆಗೆ ಅಧಿಕೃತವಾಗಿ ರಾಜ್ಯ ಭಾಷೆಯನ್ನಾಗಿಸುವಂತ ಒಂದು ಪ್ರಯತ್ನ ಯಾವ ರೀತಿ ನಡೀತಾ ಇದೆ? ಈಗ ನಡೆದದ್ದಲ್ಲ, ಈ ಹಿಂದೆಯಿಂದಲೂ ಬರ್ತಾ ಇದೆ. ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು, ವಿವೇಕ್ ರೈ ಅವರು, ಈ ಹಿಂದಿನ ಎ.ಸಿ. ಭಂಡಾರಿ ಅಧ್ಯಕ್ಷರು, ಹಿಂದಿನ ಎಲ್ಲ ಅಧ್ಯಕ್ಷರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ ಪ್ರಧಾನಮಂತ್ರಿಗೆ 2 ಬಾರಿ ಮನವಿ ಹೋಗಿದೆ, ರಿಕ್ವೆಸ್ಟ್ ಲೆಟರ್ ಹೋಗಿದೆ. ಈ ಸಾರಿ ಕೂಡ ತಯಾರು ಮಾಡ್ತಾ ಇದ್ದೇವೆ ನಾವು ಹೋಗ್ಲಿಕ್ಕೆ. ಅದಕ್ಕಿಂತ ಪೂರ್ವಭಾವಿಯಾಗಿ 8ನೇ ಪರಿಚಯದಕ್ಕೆ ಸೇರುವುದಕ್ಕಿಂತ ಮೊದಲು ರಾಜ್ಯದಲ್ಲಿ ಅಧಿಕೃತ ರಾಜ್ಯ ಭಾಷೆ ಆಗಬೇಕು. ನಾನು ಇದರ ಹಿಂದೆ ಬಿದ್ದಿದೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ನಮ್ಮ ಇಡೀ ಸಂಘಟಿತ ಒಂದು ವ್ಯವಸ್ಥೆ ಅಕಾಡೆಮಿ ಎಲ್ಲ ಸದಸ್ಯರನ್ನ ನಾನು ಬಹಳ ಅಭಿನಂದನೆ ಮಾಡ್ತೇನೆ. ತುಳು ಲಿಪಿಯ ಬಗ್ಗೆ ನಾವು ವಿಶೇಷ ಮಹತ್ವವನ್ನು ಕೊಟ್ಟಿದ್ದೇವೆ. 10,000ಕ್ಕಿಂತ ಮೇಲೆ ನಮ್ಮ ತುಳು ಈಗ ಕಲಿತವರು ತಯಾರಾಗಿದ್ದಾರೆ. 500-600 ಮಂದಿ ಶಿಕ್ಷಕರು ತಯಾರಾಗಿದ್ದಾರೆ, ತುಳು ಶಿಕ್ಷಕರು. ಆನ್ಲೈನ್ ಆಫ್ಲೈನ್ ಆಗಿ ತುಳು ಲಿಪಿ ಈಗ ಮೇಳೈಸ್ತಾ ಇದೆ. ಸಿಕ್ಕ ಸಿಕ್ಕಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಬರಹಗಳು ಎಲ್ಲ ಆಗಿದೆ. ಉಡುಪಿ ಮಠ ಪರಿಪೂರ್ಣ ಬೆಂಬಲವನ್ನ ನೀಡಿದೆ ನಮಗೆ. ಪೂರ್ಣ ಎಲ್ಲ ಸ್ವಾಮಿಗಳು ಬೆಂಬಲವನ್ನ ನೀಡಿದ್ದಾರೆ. ನಮ್ಮ ರಾಜಕಾರಣಿಗಳು ಕೂಡ, ಎಲ್ಲ MLAಗಳು MPಗಳು ಅವರೆಲ್ಲ ಟೇಬಲ್ಗಳಲ್ಲಿ ತುಳು ಲಿಪಿ ರಾರಾಜಿಸ್ತಾ ಇದೆ. ಮೇಯರ್ ಅವರು ಕೂಡ ಸಹಕಾರ ನೀಡಿದ್ದಾರೆ. ಕಾರ್ಪೊರೇಟರ್ಗಳು ಬೀದಿ ಬೀದಿಯಲ್ಲಿ ತುಳು ಲಿಪಿಯನ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ. ತುಳು ಲಿಪಿಯ ಕ್ರಾಂತಿ ಆಗಿದೆ. ಅದಕ್ಕೆ ಪೂರಕವಾಗಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಗೌರವಾನ್ವಿತ ಡಾಕ್ಟರ್ ಆಕಾಶ್ ರಾಜ್ ಜೈನ್ ರವರಿಗೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಲಿಪಿಯನ್ನ ಅದನ್ನ ಅಭಿವೃದ್ಧಿ ಆಗಿದೆ. ಅದಕ್ಕೆ ಪೂರಕವಾಗಿ ತುಂಬಾ ಮಂದಿ ಕೆಲಸ ಮಾಡಿದ್ದಾರೆ. ಎಲ್ಲರನ್ನ ಹೇಳಿದ್ರೆ ಎಲ್ಲ ಹೆಸರ ಹೇಳಬೇಕು. ನಾವು ಇದಕ್ಕೆ ಪೂರಕವಾಗಿ ಕೊಪ್ಪಂ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ, ಕೇರಳ ತುಳು ಅಕಾಡೆಮಿಯಿಂದ ಎಲ್ಲ ಪತ್ರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒಂದು ಒತ್ತಡವನ್ನು ಹಾಕಿದ್ದೆ. ಲಿಪಿಗೆ ರಾಜ್ಯ ಮತ್ತು ರಾಷ್ಟ್ರ ಮಾನ್ಯತೆ ಸಿಕ್ಕಿ ಆಯ್ತು. ಅದು ಈ ಸಾರಿಯ ಅಕಾಡೆಮಿ ಮಾಡಿರುವಂತ ಒಂದು ಉತ್ತಮ ಕೆಲಸ. ಉತ್ತಮವಾಗಿ ತುಳು ಭಾಷೆಗೆ ದೊಡ್ಡ ಕೊಡುಗೆ, ಅದು ಅಷ್ಟು ಸುಲಭದ್ದಲ್ಲ. ತುಳು ಲಿಪಿಗೆ ರಾಜ್ಯ ಮತ್ತು ರಾಷ್ಟ್ರ ಮಾನ್ಯತೆ ಸಿಕ್ಕಿತು. ಆ ಪತ್ರ ಬಂದು ಅಧಿಕೃತವಾಗಿ ನಮಗೆ ಬಂದು ಅದು ಇನ್ನು ಮುಂದಕ್ಕೆ ಯಾವ ರೀತಿ ಮುಂದುವರಿಬೇಕು ಅನ್ನುವಂತ ಸಲಹೆ ಸೂಚನೆಗಳೊಂದಿಗೆ ಬಂತು. ಇದು ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ತುಳು ಲಿಪಿಯನ್ನ
ಯೂನಿಕೋಡ್ಗೆ ಸೇರಿಸುವುದಕ್ಕೆ ಬಹಳ ಅನುಕೂಲ ಆಯಿತು. ಇನ್ನು ಮುಂದಕ್ಕೆ ನೀವು ಮಾತಾಡ್ತಿರುವಾಗ ತುಳು ಲಿಪಿಯನ್ನು ಟೈಪ್ ಮಾಡಲಿಕ್ಕೆ ಆಗುತ್ತೆ, ಮಾಡಬಹುದು. ಸಾಮಾಜಿಕ ಜಾಲತಾಣಗಳ ತುಳು ಲಿಪಿಯನ್ನು ಅನುಸರಣೆ ಮಾಡಲಿಕ್ಕೆ ಆಗ್ತದೆ. ನಾವೆಲ್ಲಿವರೆಗೆ ಅಂತ ಹೇಳಿದ್ರೆ ಇದಕ್ಕೆ ಒಂದಷ್ಟು ಲಿಪಿಗಳ ಕೊರತೆ ಇತ್ತು, ಅದನ್ನು ಜೋಡಣೆ ಮಾಡುವಂತ ಅಧಿಕೃತ ಒಂದು ಲಿಪಿ ತಜ್ಞರಿಂದ ಇವರಿಗೆ ಯಾರೆಲ್ಲ ಮಾಡ್ಕೊಂಡು ಬಂದಿರು, ಒಂದು ಹೆಸರನ್ನು ಹೇಳ್ತೇನೆ, ರಾಧಾಕೃಷ್ಣ ಬೆಳ್ಳೂರು ಅವರ ಮುಖೇನ ಎಲ್ಲವನ್ನು ಮಾಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ 54 ಶಿಲಾಶಾಸನ ಇವಾಗಲೇ ಬೆಳಕಿಗೆ ಬಂದಿದೆ ತುಳು ಲಿಪಿಯ. ತುಳು ಲಿಪಿ ಅಂತಲೇ ಅದನ್ನು ಸಾಬೀತುಪಡಿಸಿದ್ರೆ ಬೇರೆ ಬೇರೆ ಹೆಸರಿತ್ತು ಅಲ್ಲ, ತುಳು ಲಿಪಿ ಅಂತಲೇ ಸಾಬೀತುಪಡಿಸುವಂತ ಒಂದು ಸುದೃಢವಾದಂತಹ ವ್ಯವಸ್ಥೆ ಈ ಸಾರಿಯ ಅಕಾಡೆಮಿಯ ನಮ್ಮ ತಂಡ ಮಾಡಿಕೊಟ್ಟಿದೆ. ಎಸ್, ಈಗ ಪ್ರಮುಖವಾಗಿ ತುಳುನಾಡಿನಲ್ಲಿ ತುಳುವನ್ನ 8ನೇ ಪರಿಚಯದಕ್ಕೆ ಸೇರಿಸಬೇಕು, ಅಧಿಕೃತ ರಾಜ್ಯ ಭಾಷೆಯನ್ನಾಗಿಸಬೇಕು ಅನ್ನುವಂತಹ ಒಂದು ದಾರಿಯಲ್ಲಿ ನಾವು ಹೋದ ಸಂದರ್ಭ, ನಮ್ಮ ದೇಶದಲ್ಲಿ ಸುಮಾರು 38 ಭಾಷೆಗಳು 8ನೇ ಪರಿಚಯದಕ್ಕೆ ಸೇರಬೇಕು ಅಥವಾ ರಾಜ್ಯ ಭಾಷೆ ಆಗಬೇಕು ಅನ್ನುವಂತ ಒಂದು ರೇಸ್ ನಲ್ಲಿ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇರುವಂತಹ ದಾರಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಬೇಕು, ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಕ್ರಾಂತಿ ಆಗ್ತಾ ಇದೆ, ತಲುಪಬೇಕಾಗಿರುವಂತ ಜಾಗಕ್ಕೆ ಇದು ತಲುಪಿದ್ಯಾ, ಅವರಿಗೆ ಮನವರಿಕೆ ಆಗಿದೆ ಅಂತ ತಮ್ಗೆ ಅನ್ಸುತ್ತ? ಖಂಡಿತ, ಈ ಹಿಂದೆ ಸಿ ಟಿ ರವಿ ಅವರು ಸಂಸತ್ತಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ, ಸದನದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ವಿಷಯ ಬಂತು, ಅಷ್ಟು ಸಂಖ್ಯೆಯಲ್ಲಿ ಭಾಷೆಗಳು ಸಾಲಲ್ಲಿವೆ. ಆವಾಗ ನಂತರ ನಾನು ಅವರಿಗೆ ಹೋಗಿ ಮನವರಿಕೆ ಮಾಡಿದ್ದೇನೆ, ಹಾಗಲ್ಲದು ಇರುವುದು ಹೌದು. 2003 ವಾಜಪೇಯಿ ಅವರು ಇರುವಾಗ ಹೋದದ್ದು ಇದ್ದದ್ದು 5 ಭಾಷೆ ಮಾತ್ರ. ಯಾವುದಕ್ಕೆ? 8ನೇ ಪರಿಚಯದಕ್ಕೆ ಸೇರುವುದಕ್ಕೆ. ಡೋಗ್ರಿ, ಸಂತಾಲಿ, ಬೋಡೋ, ಮೈಥಿಲಿ, ತುಳು. ಓಕೆ, ಆವಾಗ 4 ಭಾಷೆ ಒಳಗೆ ಇತ್ತು, 1 ಭಾಷೆ ಹೊರಗುಳಿತು, ತುಳು. ಹಾಗಾದ್ರೆ ಆಲೋಚನೆ ಮಾಡಬೇಕು, ಫಸ್ಟ್ ಯಾವ್ದಿರುದು? ಯಾವ್ದಿರುದು? ತುಳು ಅಲ್ವಾ. ಅದ್ರ ನಂತರ 27 ಇರುವಂತ ಅಲ್ವಾ. ಹಾಗಾದ್ರೆ ಇದು ಆಲ್ಫಾಬೆಟಿಕಲಿ ಹಿಂದೆ ಬಂದಿರುವಂತದ್ದು, ಇದು ಟಿ ಅಲ್ವಾ. ಎ ಬಿ ಸಿ ಡಿ ಅಂತ ಬಂದಾಗ ಆಲ್ಫಾಬೆಟಿಕಲಿ ಹಿಂದೆ ಹೊರತಾಗಿ ನ್ಯಾಯೋಚಿತವಾಗಿ ಒಂದರಲ್ಲಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವಂತ ಕೆಲಸ ಆಗಬೇಕು. ಅಷ್ಟು ಮಾತ್ರ ಅಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲಾ ಎಂಎಲ್ಎಗಳು ಈ ಬಗೆಗಾಗಿ ಚರ್ಚೆ ಮಾಡುವುದಕ್ಕೆ ಅನುಕೂಲ ಆಗುವ ಹಾಗೆ ಸರಿಯಾದ ದಾಖಲೆಗಳನ್ನ ಜೋಡಿಸಿ, ತುಳುವಿನ ಮೌಲ್ಯ ಏನು, ಎಷ್ಟು ಜನಸಂಖ್ಯೆ ಇದ್ದಾರೆ, ಇದೆಲ್ಲದರ ದಾಖಲೆಗಳನ್ನ, ಸ್ವತಂತ್ರ ಲಿಪಿ ಇರುವ ಭಾಷೆ, ಸ್ವತಂತ್ರ ಕ್ಯಾಲೆಂಡರ್ ಇರುವಂತ ಭಾಷೆ. ಈಗ ಜನಗಣತಿಯ ಪ್ರಕಾರ 18.5 ಲಕ್ಷ 1.25 ಕೋಟಿ ಜನಸಂಖ್ಯೆ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಾಸರಗೋಡಲ್ಲಿ ನಾವು ಕನ್ನಡವನ್ನು ಅನುಷ್ಠಾನಗೊಳಿಸುವುದಕ್ಕೋಸ್ಕರ ತುಳುವರು ತ್ಯಾಗ ಮಾಡಿದ್ದೇವೆ. ಅಲ್ಲಿನ ತುಳುವರು ಮಾತೃಭಾಷೆ ತುಳುವರಾಗಿದ್ದುಕೊಂಡು ನಮ್ಮ ಭಾಷೆ ಕನ್ನಡ ಅಂತ ಬರೆದಿದ್ದೇವೆ. ಆ ಸಂದರ್ಭದಲ್ಲಿ ಅಗತ್ಯ ಇತ್ತು, ಗಡಿನಾಡು ಕನ್ನಡಿಗರ ಅಗತ್ಯ ಇತ್ತು, ಅದನ್ನು ಮಾಡಿದ್ದೇವೆ. ಎಲ್ಲರೂ ಈಗ ಜಾಗೃತರಾಗಿ ತಮ್ಮ ಮಾತೃಭಾಷೆ ಅದು ತುಳು ಅಂತಲೇ ನೋಂದಾಯಿಸಿದ್ರೆ ಈಗ ಯಾವ ಜನಗಣತಿಯ ಲೆಕ್ಕ ಇದೆ ಅದರ 2ರಷ್ಟು ಅದು ಜಾಸ್ತಿ ಆಗುತ್ತೆ. ಆದ್ರಿಂದ ತುಳುವಿನ ಜನಗಣತಿಯ ಬಗೆಗಾಗಿ ಜಾಗೃತಿ ಮಾಡ್ತಾ ಇದ್ದೇವೆ. ಅದರ ಬಗ್ಗೆಗಾಗಿ ಜಿಯೋಗ್ರಾಫಿಕಲ್ ಎಸ್ಟಿಮೇಷನ್ ಏನಿದೆ ಅದೆಲ್ಲ ಜಾಗೃತಿ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ತುಳು ಲಿಪಿಯ ವಿಸ್ತಾರವನ್ನ, ಅದಕ್ಕೆ ಪೂರಕ ಬೆನ್ನೆಲುಬು ಅದರ ವಿಸ್ತಾರವನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಹಿಂದೆ ಪಾಶ್ಚಾತ್ಯ ಅಧ್ಯಯನಕಾರರು ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅದರ ಬಗ್ಗೆ ದಾಖಲೆಯನ್ನು ಮಾಡ್ತಾ ಇದ್ದೇವೆ. ಆಯ್ತಾ, ಅದಕ್ಕೆ ಪೂರಕವಾಗಿ ಈಗ ಅಮೃತ ಮಹೋತ್ಸವ, ಭಾರತ ಸ್ವತಂತ್ರದ 1837 ನಮ್ಮ ನೆಲದಲ್ಲಿ ಸ್ವಾತಂತ್ರ್ಯ ಆಗಿ ಸಂಗ್ರಾಮ ಆಗಿದೆ, ಅದನ್ನು ಪೂರಕವಾಗಿ ಅದಕ್ಕೆ ಜೋಡಣೆ ಮಾಡ್ತಾ ಇದ್ದೇವೆ. ಎಲ್ಲ ಒಂದು ತುಷ್ಟಿಯಾಗುವ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ದಾಖಲೆಗಳನ್ನು ತಯಾರು ಮಾಡಿ ಸರ್ಕಾರಕ್ಕೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ತುಂಬಾ ಸಂತೋಷ ಅಂತ ಹೇಳಿದ್ರೆ, ನಮ್ಮ ಊರಿನವರು ತುಳುವರು ಸಂಸ್ಕೃತಿ ಸಚಿವರಾಗಿದ್ದಾರೆ. ನಮ್ಮ ಅಂಗಾರಣ್ಣ ನಮ್ಮ ಮಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈಗ ನಮ್ಮ ಕೊಡಗಿನ ಉಸ್ತುವಾರಿ ಸಚಿವರಿಗೆ ಈಗ ಸಚಿವರಾಗಿ 3 ಸಚಿವರಿದ್ದಾರೆ. ನಮ್ಗೆ ಧೈರ್ಯ ಇದೆ, ಇಲ್ಲಿನ ಎಲ್ಲ ಎಂಎಲ್ಎಗಳು ಹೇಳಿದ್ದಾರೆ ನಾವಿದ್ದೇವೆ ಅಂತ. ಓಕೆ, ಆದ್ರಿಂದ ಎಲ್ಲರ ಸಹಕಾರದ ಮಾಡ್ಲಿಕ್ಕೆ ಅನುಕೂಲ. ಸರ್ ಅವರೇ, ತುಳು ಭಾಷೆ ಅನ್ನುವಂಥದ್ದು ಬೆಳಿಬೇಕು, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಮುಂದಿನ ಜನರೇಷನ್ಗೆ ಇದು ತಲುಪಬೇಕು, ಒಂದು ಒಳ್ಳೆಯ ಉದ್ದೇಶ ಇದು. ಆದ್ರೆ ಈ ಒಳ್ಳೆಯ ಉದ್ದೇಶದೊಂದಿಗೆ ಕತ್ತಲ್ ಸರ್ ಅವರು ಈ ದಾರಿಯಲ್ಲಿ ಇನ್ನೊಂದು ಭಾಷೆಯ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ, ಏನ್ ಹೇಳ್ತೀರಾ? ಇಲ್ಲ, ಇನ್ನೊಂದು ಭಾಷೆಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವುದಿಲ್ಲ. ಈಗ ಉದಾಹರಣೆ ಕೊಡುವಂತ ತಪ್ಪಲ್ವಲ್ಲ. ದಯಾನಂದ್ ಕತ್ತಲ್ ಸರ್ ಅವರು ಹೇಳ್ತಾರೆ,
ಸಂಸ್ಕೃತ ಭಾಷೆಗೆ ಲಿಪಿ ಕೊಟ್ಟಿರುವಂತದ್ದು ತುಳು ಭಾಷೆ ಅಂತ. ಇದಕ್ಕೆ ಆಧಾರ ಏನು? ಖಂಡಿತ ಇದೆ. ಆದ್ರೆ ಸಂಸ್ಕೃತಕ್ಕೆ ನನ್ನ ಮಾತನ್ನ ತುಂಡು ಮಾಡಿದಿರಿ. ಪೂರ್ವ ಮತ್ತು ಪಶ್ಚಿಮ ಅಂತ ಇದೆ, ಪೂರ್ವಾರ್ಧ ಮತ್ತು. ನಾನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತುಳುವನ್ನ ಕಲಿಸುವಂತ ಆ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಹೇಳಿರುವಂತದ್ದೇನು? ನಾನು ಕಟ್ ಮಾಡ್ಲಿಲ್ಲ, ಅಲ್ಲ ನೀವು ಪೇಪರ್ ಅಲ್ಲಿ ಬಂದಿರುವಂತ ವಿಚಾರ ಹೇಳುವಂತದ್ದು. ಪೇಪರ್ ನವರು ಬರೆಯುವಾಗ ನಾನು ಹೇಳಿರುವುದಲ್ಲೇ ಕಟ್ ಮಾಡಿದ್ದಾರೆ. ಏನು ನಾನು ಹೇಳಿರುವಂತದ್ದೇನು? ಇಡೀ ಸಂಸ್ಕೃತ ವೇದ ಭಾಷೆ. ನಾನು ಹೇಳಿ ತುಳುನಾಡಿನಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ತುಳು ಅಂತ ಹೇಳಿದ್ದು. ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ಅಂತ ತುಳು ಅಂತ ಹೇಳಿದ್ದಲ್ಲ. ಸಂಸ್ಕೃತಿಗೆ ಮೂಲ ಲಿಪಿಯನ್ನ ಕೊಟ್ಟಿರುವಂತದ್ದು ತುಳು, ದೇವನಾಗರಿ ಲಿಪಿ. ಓಕೆ, ಸಂಸ್ಕೃತಕ್ಕೆ ದೇವನಾಗರಿ ಲಿಪಿ, ಅದಕ್ಕೆ ಶಾರದಾ ಲಿಪಿಯನ್ನು ಬಳಕೆ ಮಾಡುವಂತದ್ದು ಇದೆ. ಆದ್ರೆ ನಾನು ಹೇಳುವಂತೆ ಹೇಳಿರುವುದು ಏನನ್ನ? ತುಳುನಾಡಿನಲ್ಲಿ ಹೇಳಿರುವಂತ. ಅದು ಹೇಗೆ ಸಾಧ್ಯವಾಗುತ್ತೆ? ಹೌದು, ಈಗ ಉಡುಪಿಯ ಅಷ್ಟಮಠಾಧೀಶರು ತುಳು ಲಿಪಿಯಲ್ಲೇ ಬರೆಯುವಂತದ್ದು, ಸಹಿ ಹಾಕುವಂತದ್ದು. ಸಂಸ್ಕೃತ ಭಾಷೆಗೆ ತುಳು ಲಿಪಿಯನ್ನ ಕೊಟ್ಟಿದೆ ಅನ್ನುವಂತ ಮಾತನ್ನ ಹೇಳಿದ್ದೀರಾ. ಇದಕ್ಕೆ ಒಂದು ಆಧಾರವನ್ನ ನೀವು ಕೊಡಬೇಕಾಗುತ್ತೆ. ತುಂಬಾ ಆಧಾರ ಇದೆ. ಇಲ್ಲಿರುವಂತ 54 ಶಿಲಾಶಾಸನ ಇದೆ ನೋಡಿ, ಅದರಲ್ಲಿ ಕೆಲವು ಸಂಸ್ಕೃತವನ್ನ, ಸಂಸ್ಕೃತ ಭಾಷೆ ತುಳು ಲಿಪಿಯಲ್ಲಿ ಶಿಲಾಶಾಸನ ಇದೆ. ತುಳು ಭಾಷೆಯನ್ನ ಕನ್ನಡದಲ್ಲಿ ಬರೀತೇವೆ ನಾವು. ಹೌದು, ಆ ರೀತಿಯಲ್ಲಿ ತಾವು ಹೇಳ, ಆ ರೀತಿಯೇ ಹೇಳಿದ್ದು ನಾನು. ಸಂಸ್ಕೃತ ಭಾಷೆಯನ್ನ ತುಳು ಲಿಪಿಯಲ್ಲಿ ಬರೆದ ತುಂಬಾ ಮಂತ್ರ ಪುಸ್ತಕಗಳು ಮತ್ತೆ ಪುರಾಣ ಪುಸ್ತಕಗಳು ತುಂಬಾ ಇದೆ, ಅಂತ ತಾಡೆಯೊಳೆಗಳು ತುಂಬಾ ಇದಾವೆ. ಅದನ್ನ ಹೇಳಿದ್ದು ಈಗ ಪೇಜಾವರ ಶ್ರೀಯವರು ಕೂಡ ಸಹಿ ಆಗ್ತಿದ್ದದ್ದು ತುಳು ಲಿಪಿಯಲ್ಲೇ. ಅಷ್ಟಮಿ ಮಠಾಧೀಶರು ಅದನ್ನೇ ಬಳಕೆ ಮಾಡ್ತಾ ಇರುವಂತದ್ದು ಅಂತ ಹೇಳುದು. ತುಳುನಾಡಿನಲ್ಲಿ ಇಷ್ಟು ನಮ್ಗೆ, ನಾನವರು ಅದನ್ನು ಹೆಮ್ಮೆಯಿಂದ ಹೇಳಿದ್ದು. ಸಂಸ್ಕೃತ ತುಳು ಯಾಕೆ ಪೂರ್ತಿ ವಾಕ್ಯವನ್ನ ಹೇಳಲಿಲ್ಲ? ನಾನು ಪೂರ್ತಿ ವಾಕ್ಯವನ್ನ ಹೇಳಿದ್ದೇನೆ, ಅದನ್ನು ತುಂಡರಿಸಿದ್ದು ಅಂತ ಹೇಳ್ತಾ ಇದ್ದೇನೆ. ಹೇಳಿದೀರಾ? ಖಂಡಿತ ಹೇಳಿದ್ದೇನೆ, ಖಂಡಿತ ಹೇಳಿದ್ದೇನೆ. ನಾನು ಹೇಳುದು ತುಳುನಾಡಿನಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ತುಳು. ನಿಜವಾಗಿ ಗಮನಿಸಬೇಕು, ಸಂಸ್ಕೃತ ವೇದ ಭಾಷೆ, ದೇವ ಭಾಷೆ, ಮಹಾಭಾರತ ರಾಮಾಯಣ ಎಂಟನೇ ಸರಿಯಾಗಿ ಗಮನಿಸಬೇಕು, ಎಂಟನೇ ಪರಿಚ್ಛೇದಕ್ಕೆ ಸೇರಿರುವಂತ ಭಾಷೆ. ಅದು ಯಾವುದೇ ಒಂದು ರಾಜ್ಯ ಭಾಷೆ ಅಲ್ಲ, ಇದು ರಾಷ್ಟ್ರದಲ್ಲಿ ಸರ್ವಮಾನ್ಯ ಭಾಷೆ. ನಾನು ಕೇಳಿರುವಂತ ಪ್ರಶ್ನೆಯ ಉದ್ದೇಶ ಏನು ಅಂದ್ರೆ, ಕೇವಲ ಒಂದು ಪೇಪರ್ ಕಟ್ಟಿಂಗ್ ಅನ್ನು ನೋಡಿದಂತ ಸಂದರ್ಭ ನೋಡುವವರಿಗೆ ಹಾಗೆ ಅನ್ನಿಸ್ತದೆ, ಲಿಪಿ ಕೊಟ್ಟಿದ್ದು ತುಳು, ಇದು ಹೇಗೆ ಸಾಧ್ಯ? ಸಾಮಾನ್ಯವಾಗಿ ನನಗೆ ಪ್ರಶ್ನೆ ಬಂತು. ಕಟೀಲಿನ ಅನಂತಾಸರಣ್ಣರು ನನಗೆ ಮೆಸೇಜ್ ಮಾಡಿದ್ರು ಹೀಗೆ, ಅದು ನಾನು ಅವರಿಗೆ ಸ್ಪಷ್ಟೀಕರಣ ಕೊಟ್ಟೆ, ಹಾಗಲ್ಲ, ನೀವು ಅದನ್ನು ಸರಿಯಾಗಿ ಗಮನಿಸಬೇಕು, ಹಾಗೆ ಕೊಟ್ಟದ್ದೇ ಅಲ್ಲ. ನಾನು ತುಳು ನೆಲದಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ತುಳು ಅಂತ ಹೇಳಿದ್ದೇನೆ. ಅದಕ್ಕೆ ಬೇರೆ ಅದು ಹೌದಲ್ವಾ? ಹೌದಲ್ವಾ? ಯಾಕಂತ ಹೇಳಿದ್ರೆ ತುಂಬಾ ದಾಖಲೆಗಳಿದ್ದಾವೆ. ಈಗ ಮಲಯಾಳಂ ಅನ್ನು ತುಳು ಮಲಯಾಳಂ ಲಿಪಿ ಅಂತಲೇ ಕರೆಯುವುದು, ಆಯ್ತಾ? ಆದ್ರಿಂದ ಸುಳ್ಳಲ್ಲ, ಸತ್ಯ ಅಲ್ವಾ? ಆದ್ರಿಂದ ಅರ್ಥ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಶಿವಳ್ಳಿ ಬ್ರಾಹ್ಮಣರಿಗೆ, ಅಷ್ಟಮಠಾಧೀಶರಿಗೆ 100 ನಮಸ್ಕಾರ, 100 ಅಲ್ಲ 1000 ನಮಸ್ಕಾರ. ಯಾಕೆ? ಅವರು ತುಳು ಲಿಪಿಯಲ್ಲಿ ಬರೆದು ದಾಖಲೆ ಇಟ್ಟದ್ರಿಂದ ಅಲ್ವಾ ತುಳು ಲಿಪಿ ಬೆಳಕೆ ಬರಲಿಕ್ಕೆ ಕಾರಣ ಆದದ್ದು. ಸಂಸ್ಕೃತವನ್ನೂ ಕೂಡ ತುಳು ಲಿಪಿಯಲ್ಲಿ ಬರೆದ್ರಿಂದ, ಗೌರವಾನ್ವಿತ ವೆಂಕಟರಾಜ ಪುಣಿಚಿತಾರನ್ನ ಬೆಳಕಿಗೆ ತಂದದ್ರಿಂದ ನಮ್ಗೆ ಅರ್ಥ ಆಯ್ತು. ನಾನದನ್ನು ಏನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ತುಳು ನೆಲದಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ ತುಳು. ಮಲಯಾಳಂಕ್ಕೂ ಕೂಡ ಕೊಟ್ಟಿರುವಂತದ್ದು ತುಳು ಅಂತ. ಹೌದು, ಅದು ಹೌದು. ಅದು ಕೂಡ ಇದೇ ತರ. ಹೌದು, ಇದೇ ತರ. ಈಗ ಯಾವ ರೀತಿ ನಾವು ತುಳುವನ್ನ ಕನ್ನಡದಲ್ಲಿ ಬರಿತಿದ್ವೋ ಅದೇ ರೀತಿ ಸಂಸ್ಕೃತವನ್ನ ತುಳುವಲ್ಲಿ ಬರಿತಾ ಇದ್ರು. ಹೌದು, ಭಾಷೆಗೆ ಬೇರೆ ಲಿಪಿ ಇದೆ, ಮೂಲ ಲಿಪಿ ಇದೆ, ಅದನ್ನ ಹೊರತುಪಡಿಸಿ ಸಂಸ್ಕೃತಕ್ಕೆ ದೇವನಾಗರಿ ಲಿಪಿ ಅನ್ನುವಂಥದ್ದು ಖಂಡಿತ. ಕೊಂಕಣಿಯನ್ನು ದೇವನಾಗರಿ ಲಿಪಿಯಲ್ಲಿ ಬಳಕೆ ಮಾಡ್ತಾರೆ, ಅದಕ್ಕೆ ಸಂಸ್ಕೃತ ಅದು ಅದಕ್ಕೆ ಆದಿ ಭಾಷೆ, ಅದು ಅದಕ್ಕೆ ಎರಡು ಮಾತಿಲ್ಲ. ತುಳುವಿಗಿಂತ ಎಷ್ಟೋ ಪ್ರಾಚೀನ ಭಾಷೆ, ಆಯ್ತಾ? ಅದರ ಬಗ್ಗೆ ಹೇಳಲಿಕ್ಕಿಲ್ಲ ನಾವು. ಸಂಸ್ಕೃತಕ್ಕೆ ಅದು ದೇವನಾಗರಿ ಸಂಸ್ಕೃತ ಒಂದೇ, ಅದಕ್ಕೆ ಹೆಸರೇ ಉಂಟಲ್ಲ ದೇವನಾಗರಿ. ಇದು ದೇವಲಿಪಿ ಅಂತಲೇ ಹೆಸರು ಉಂಟಲ್ಲ, ದೇವ ಭಾಷೆ ಅಂತಲೇ ಸಂಸ್ಕೃತಕ್ಕೆ ಹೆಸರು ಉಂಟಲ್ಲ. ಅದರ ಬಗ್ಗೆ ನಾನು ಕೂಡ ಅದನ್ನು ಏನ್ ಮಾಡ್ತೇನೆ, ಸಂಸ್ಕೃತ ಅನ್ನುವಂತ ಕಡಲಲ್ಲಿ ನಾನು ಒಂದು ಸಣ್ಣ ಚುಕ್ಕೆಯಷ್ಟು ನನ್ನ ಕೆಲಸವನ್ನ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಿದೆ. ನಾನು ಕೂಡ ಅದರ ಅಭಿಮಾನಿ, ಆದ್ರಿಂದ ಅದು ಹೇಳಲಿಕ್ಕಿಲ್ಲ. ಆದ್ರೆ ಮಾತುಗಳು ಕೆಲವೊಂದು ಸರಿ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಪಾಪ.
ಅವರನ್ನು ನಾನು ದೂರುವುದಿಲ್ಲ, ಬರೆಯುವಾಗ ಆಗ ಆಗಿದೆ. ಹಾಗೆ ಹಾಗಾದ್ರೆ ತಾವು ಹೇಳಿರುವಂತ ಉದ್ದೇಶ ಈ ರೀತಿ, ಇದಕ್ಕೆ ಬದ್ಧರಿದ್ದೀರಾ ತಾವು? ಯಾವತ್ತು ಬದ್ಧ. ಓಕೆ, ಸಂಸ್ಕೃತ ಸಂಸ್ಕೃತವೇ, ಅದಕ್ಕೆರಡು ಮಾತಿಲ್ಲ. ಅದೇ ಪ್ರಶ್ನೆ ಮೂಡುವಂತದ್ದು ಸಾಮಾನ್ಯವಾಗಿ, ಸಹಜ, ಅದನ್ನು ತಪ್ಪು ಹೇಳುವುದಿಲ್ಲ. ಇದು ಯಾವ ರೀತಿ ಸಾಧ್ಯ? ಹಾಗಾದ್ರೆ ಸಂಸ್ಕೃತಕ್ಕೂ ಮೊದಲು ತುಳು ಲಿಪಿ ಇತ್ತ ಅನ್ನುವಂತ ಪ್ರಶ್ನೆಗಳು ಮೂಡುತ್ತೆ ಅಲ್ಲ? ಹೌದು ಹೌದು, ಮೂಡುವಂತದ್ದು. ಎಸ್, ದಯಾನಂದ ಕತ್ತಲ್ ಸರ್ ಅವರೇ, ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ವಿಚಾರ, ದಯಾನಂದ ಕತ್ತಲ್ ಸರ್ ಅವರು ಭಾಷಾಭಿಮಾನವನ್ನ ವ್ಯಕ್ತಪಡಿಸುವಂತ ಸಂದರ್ಭ ಇನ್ನೊಂದು ಭಾಷೆಗೆ ಅದನ್ನ ಹೋಲಿಕೆ ಮಾಡುವಂತದ್ದು, ಇನ್ನೊಂದು ಭಾಷೆಯ ನ್ಯೂನ್ಯತೆಯನ್ನ ಎತ್ತಿ ಹಿಡಿಯುವಂತ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥ ಒಂದು ಆರೋಪ ಇದೆ. ಅಂದ್ರೆ ಕಳೆದ ಬಾರಿ ತಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತ ಸಂದರ್ಭ, ಕನ್ನಡದಲ್ಲಿ ಕ್ಯಾಲೆಂಡರ್ ಇಲ್ಲ ಕನ್ನಡ ಲಿಪಿಯಲ್ಲಿ, ಆದ್ರೆ ತುಳು ಭಾಷೆಯಲ್ಲಿ ಕ್ಯಾಲೆಂಡರ್ ಇದೆ, ಲಿಪಿಯಲ್ಲಿ ಕ್ಯಾಲೆಂಡರ್ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರಿ. ಇದರ ಅವಶ್ಯಕತೆ ಇತ್ತ? ಖಂಡಿತ ಇತ್ತು. ನಾನು ಹೇಳುವಂಥದ್ದು ಹಾಗೆಲ್ಲ. ಈಗ ನಾನು ನಿಮ್ಮನ್ನ ಮನ್ಮತ ಅಂತ ಹೇಳ್ತೇನೆ. ನಿಮ್ಮನ್ನ ಮನ್ಮತ ಅಂತ ಹೇಳಿದ ತಕ್ಷಣ ನಾನು ಹನುಮಂತ ಆಗ್ಬೇಕಂತ ಏನಿಲ್ಲ. ಆಯ್ತಾ, ನೀವು ಗಮನಿಸ್ಬೇಕೇನು, ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ಏನನ್ನು ಹೇಳಿದ್ದೇನೆ, ಕನ್ನಡ ತಾಯಿ, ನಾನು ನಿರರ್ಗಳವಾಗಿ ಕನ್ನಡ ಮಾತಾಡ್ತೇನೆ. ನಾನು ಏನಿದೆ ನೋಡಿ, ತುಳುವಿಗೆ ಕ್ಯಾಲೆಂಡರ್ ಇದೆ ಹೌದಲ್ವಾ, ಕನ್ನಡಕ್ಕೆ ಕ್ಯಾಲೆಂಡರ್ ಉಂಟಾ? ಸತ್ಯ ಅಲ್ವಾ? ಅಲ್ಲ, ಇದರ ಅವಶ್ಯಕತೆ ಇದೆಯಾ? ಉಂಟು ಅಂತ ಹೇಳುದು, ತುಳುವಿನ ಮೌಲ್ಯವನ್ನು ತೋರಿಸ್ಬೇಕಲ್ಲ. ತುಳುವಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳುದು. ನಮ್ಮ ಭಾಷೆಯಲ್ಲಿ ತುಳು ಲಿಪಿಯಲ್ಲಿ ಕ್ಯಾಲೆಂಡರ್ ಇದೆ, ಸ್ವತಂತ್ರ ಲಿಪಿ ಇದೆ, ಕ್ಯಾಲೆಂಡರ್ ವಿಚಾರವಾಗಿ ಮಾತನಾಡೋ, ಅದನ್ನೇ ಹೇಳು, ಕ್ಯಾಲೆಂಡರ್ ಇದೆ. ತುಳುವಿ ಸಾಕಾಗ್ತಾ ಇತ್ತು? ಇಲ್ಲ, ಸಾಕಾಗುದಿಲ್ಲ. ಗಮನಿಸ್ಬೇಕು ನೋಡಿ, ಸಂಸ್ಕೃತಕ್ಕೆ ತುಳು ನೆಲದಲ್ಲಿ ತುಳು ಲಿಪಿ ಕೊಟ್ಟಿದೆ ಸಂಸ್ಕೃತಕ್ಕೆ. ಹಾಗಾದ್ರೆ ಸಂಸ್ಕೃತ ಕೂಡ ತುಳುವಿಗೆ ಒಂದು ಸ್ಥಾನವನ್ನ ಕೊಟ್ಟಿದೆ. ಅಂದ್ರೆ ಸಂಸ್ಕೃತವನ್ನ ಬಳಕೆ ಮಾಡುವಂತ ಆ ಒಂದು ಜ್ಞಾನಿಗಳು ಕೂಡ ತುಳುವನ್ನ, ಅದು ಬಳ್ಳಿಯೋಪಾದಿಯ ಲಿಪಿ, ತಾಳೆಯೋಳೆ ಹರಿಯದಿರುವಂತ ಲಿಪಿ, ಸರಳವಾದಂತ ಲಿಪಿ ಅಂತ ಅದನ್ನು ಉಪಯೋಗ ಮಾಡಿದ್ದಾರೆ. ಅದನ್ನು ಅದರ ಮೌಲ್ಯವನ್ನು ವೃದ್ಧಿಸುವಾಗ, ಹೆತ್ತಬ್ಬೆಗೆ ಹೆಗ್ಗಣ ಮುದ್ದು ಅಂತ ಹೇಳಿದಾಗ, ನಮ್ಮ ಮಗುವನ್ನ ಎತ್ತಿ ತೋರಿಸುವಾಗ, ನನ್ನ ತಾಯಿಯನ್ನು ಹೊಗಳಿದ್ದು ತಪ್ಪಲ್ಲ ಅಂತಲೇ ಹೇಳ್ತೇನೆ. ಅದನ್ನ ನಾನು ಯಾವುದೇ ಕಾರಣ ತಪ್ಪು ಅಂತ ಒಪ್ಪಿಕೊಳ್ಳುವುದೇ ಇಲ್ಲ. ಹಾಗಂತ ಕನ್ನಡ ಅಂಬೆಯ ಬಗ್ಗೆ ನಂಗೆ ಗೌರವ ಇದೆ. ನಾನು ಹೇಳಿದೆ ಇಂಗ್ಲಿಷ್ಗೆ ಕ್ಯಾಲೆಂಡರ್ ಉಂಟು ಅಂತ ಹೇಳಿದ್ದೇನೆ, ಇಂಗ್ಲಿಷ್ ಕ್ಯಾಲೆಂಡರ್ ಉಂಟು ಅಂತ ಹೇಳಿದ್ದೇನೆ. ಅದನ್ನು ಕೂಡ ಸೂಚಿಸಿದ್ದೇನೆ. ಅದನ್ನು ಹೇಳಬಾರ್ದಿತ್ತಲ್ಲ, ಹೇಳಬಾರ್ದಿತ್ತಂದ್ರೆ ಅದನ್ನು ಹೇಳಬಾರ್ದಿತ್ತಲ್ಲ ಅಲ್ವಾ? ಅದೇ ರೀತಿ ನಾನು ಹೇಳುವಂತದ್ದು, ಈ ದೇಶದಲ್ಲಿ ಇಂಗ್ಲಿಷ್ ದ್ವಿತೀಯ ಭಾಷೆಯಾಗಿದೆ, ಎಲ್ಲೂ ಕೂಡ ಉಂಟಾ? ಆದ್ರೆ ಅದು ವ್ಯಾಪಿಸಿ ನಿಂತಿದೆ ಎಲ್ಲ ಕಡೆ, ಅದು ಅನುಷ್ಠಾನದಲ್ಲಿದೆ. ಆದ್ರೆ ಈ ನಾಡಿನ ಭಾಷೆ ಆಗಿರುವಂತಹ, ಅದು ಕೂಡ ಪಂಚದ್ರಾವಿಡ ಭಾಷೆಯಲ್ಲಿ ಒಂದಾಗಿರುವಂತಹ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಅಲ್ವಾ, ತುಳು, ಈ ಐದು ಭಾಷೆಯಲ್ಲಿ ಇಷ್ಟಕ್ಕೆ ನ್ಯಾಯ ಸಿಗುವಾಗ, ತುಳುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಾಗ ಬರ್ತದೆ. ಅದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ನಾನು ಹೇಳುವಂಥದ್ದು, ನೀವೊಬ್ಬ ನಿರೂಪಕನಾಗಿ, ನಾನು ಒಬ್ಬ ನಿರೂಪಕನಾಗಿ ಅಲ್ಲ, ಒಬ್ಬರಿಗೆ ದಿನದ 24 ಗಂಟೆ, ವರ್ಷದ 364 ದಿವಸ ಕೂಡ ಒಬ್ಬ ತಪ್ಪು ಮಾಡುವುದೇ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ಅವನ ಮಾತಲ್ಲಿ ತಪ್ಪು ಬರುವುದಿಲ್ಲ ಅಂತ ಹೇಳಿಕ್ಕಾಗತ್ತಾ? ಹೇಳಿಕ್ಕಾಗತ್ತಾ? ನನ್ನ ಭಾಷಣಗಳ ಪುಟಗಳನ್ನು ತೆಗೀರಿ, ಸಹಸ್ರ ಬಾರಿ ಹೊಗಳಿದ್ದುಂಟು. ಒಂದು ತಪ್ಪಿನ ರೀತಿ ಕಂಡುಕೊಂಡದ್ದನ್ನೇ ಪ್ರಶ್ನೆ ಮಾಡುದಂತ ಇದ್ರೆ, ಹಾಗಾದ್ರೆ ಮಾಡ್ತಾರೆ, ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ದಯಾನಂದ ಕತ್ತಲ್ ಸರ್ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳನ್ನ, ಒಳ್ಳೆಯ ವಿಚಾರಗಳನ್ನ ಹೇಳಿರುವಂತ ಒಳ್ಳೆಯ ವಿಚಾರಗಳನ್ನ ಹೊಗಳಿದ್ದಾರೆ, ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ನಿಮ್ಮ ಸಮರ್ಥನೆ ಏನು ಈ ವಿಚಾರವಾಗಿ, ಈ ರೀತಿಯ ಒಂದು ಖಂಡಿತ ಬಂದಿದೆ? ನಾನು ಅದನ್ನು ಹೇಳುವಂತದ್ದು, ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮೌಲ್ಯವನ್ನು ಎತ್ತಿ ತೋರಿಸುವಾಗ ಅದಕ್ಕಿಂತ ಇದು ಹೆಚ್ಚಿಗೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳಿಕ್ಕೆ ಅಂತ. ಎಸ್ ಎಸ್, ದಯಾನಂದ ಕತ್ತಲ್ ಸರ್ ಅವರೇ, ಬಹಳ ಪ್ರಮುಖವಾಗಿರುವಂತಹ ಒಂದು ಘಟ್ಟಕ್ಕೆ ನಾವು ಬಂದಿದ್ದೇವೆ. ಬಹುಶಃ ನಂಗೂ ಕೂಡ ಬಹಳ ಕುತೂಹಲ ಇದೆ ಈ ವಿಚಾರವಾಗಿ, ಯಾಕಂದ್ರೆ ಸಾಕಷ್ಟು ವಿವಾದಗಳಿಗೆ ಇದು ಕಾರಣವಾಗಿತ್ತು. ಸೊ ಕತ್ತಲ್ ಸರ್ ಅವರ ಅಭಿಮಾನಿಗಳ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಸಂಶಯಕ್ಕೆ ಇದು ಕಾರಣವಾಗಿದ್ದಂತ ವಿಚಾರ, ದೈವಾರಾಧನೆಯ ವಿಚಾರಕ್ಕೆ ಬಂದಂತ ಸಂದರ್ಭ ಕತ್ತಲ್ ಸರ್ ಅವರು, ನಾನು ಹೇಳಿದ್ದೇ ಪದ್ಧತಿ, ಇದುವೇ ಆಚಾರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರಂತೆ. ಹೌದಾ?